ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಒಂದು ಸ್ವಲ್ಪ ಟವರ್ ಪ್ರಾಬ್ಲಮ್ ಇದೆ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ತೆ, ನಮಸ್ಕಾರ. ಇದೇ ಡಿಸೆಂಬರ್ ಮಂತ್ ಅಲ್ಲಿ KS ಪೋಸ್ಟ್ ಕನ್ಫರ್ಮ್ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ದಯವಿಟ್ಟು ಅಲಕ್ಷ್ಯ ಮಾಡದೆ ನಿರಂತರವಾಗಿ ಅಧ್ಯಯನ ಮಾಡಿ ಪ್ಲೀಸ್, ಯಾಕಂದ್ರೆ ಇದೇ ಡಿಸೆಂಬರ್ ದಲ್ಲಿ KS ಕನ್ಫರ್ಮ್ ಅದಾವೆ. ಡಿಸೆಂಬರ್ ಇಲ್ಲಾಂದ್ರೆ ಜನವರಿ ಫಸ್ಟ್ ವೀಕ್ ನಲ್ಲಿ 100% KS ಕನ್ಫರ್ಮ್ ಅದಾವೆ. ಮತ್ತೆ ಮುಂದಿನ ವರ್ಷ ಡಿಸೆಂಬರ್ ಜನವರಿ ಅಥವಾ ಫೆಬ್ರವರಿಯಲ್ಲಿ PDO ಕನ್ಫರ್ಮ್ ಅದಾವೆ. PDO ಗ್ರೇಡ್ 1 ಹುದ್ದೆ ಕನ್ಫರ್ಮ್ ಅದೇ. ದಯವಿಟ್ಟು ಅಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಪ್ರತಿನಿತ್ಯ ಅಧ್ಯಯನ ಮಾಡಿ ಪ್ರತಿ ಕ್ಷಣ. ಇವತ್ತ ಇನ್ನೊಂದು ವಿಶೇಷವಾಗಿರುವಂತ ಚಾಪ್ಟರ್, ಇವತ್ತು ಅರ್ಥಶಾಸ್ತ್ರದಲ್ಲಿ ಒಂದ್ ಚಾಪ್ಟರ್ ಬಡತನ ಮತ್ತು ನಿರುದ್ಯೋಗ. ಬಡತನ ಮತ್ತು ನಿರುದ್ಯೋಗ, ಬಡತನ ಮತ್ತು ನಿರುದ್ಯೋಗ ದೇಶದ ಅರ್ಥವ್ಯವಸ್ಥೆಗೆ ಅಂಟಿಕೊಂಡಂತ ಒಂದು ಶಾಪ. ಬಡತನ ಮತ್ತು ನಿರುದ್ಯೋಗ, ಪೂವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಬಡತನ ಮತ್ತು ನಿರುದ್ಯೋಗ ಒಂದು ದೇಶದ ಅರ್ಥವ್ಯವಸ್ಥೆಗೆ ಅಂಟಿಕೊಂಡ ಶಾಪ. ಬಡತನ ಮತ್ತು ನಿರುದ್ಯೋಗ ಒಂದು ದೇಶದ ಅರ್ಥವ್ಯವಸ್ಥೆಗೆ ಅಂಟಿಕೊಂಡಂತ ಶಾಪ. ಅಮರ್ತ್ಯ ಸೇನ್ ಅವರು ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ, ಯಾವ ರಾಷ್ಟ್ರದಲ್ಲಿ ಬಡತನ ಮತ್ತು ನಿರುದ್ಯೋಗ ಆವರಿಸಿರುತ್ತದೋ ಅದು ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗಲಿಕ್ ಸಾಧ್ಯನೇ ಇಲ್ಲ ಅಂತ. ವೆರಿ ಇಂಪಾರ್ಟೆಂಟ್. ಅಮರ್ತ್ಯ ಸೇನ್ ಅವರು ಭಾರತೀಯ ನೊಬೆಲ್ ಪಾರಿತೋಷಕ ಪ್ರಶಸ್ತಿಯನ್ನ 1998ರಲ್ಲಿ ನೊಬೆಲ್ ಪಾರಿತೋಷಕ ಪ್ರಶಸ್ತಿಯನ್ನು ಪಡೆದಂತ ಈ ಜಗತ್ ಕಂಡ ಮಹಾನುಭಾವ ಯಾರು ಅಂದ್ರೆ ಅಮರ್ತ್ಯ ಸೇನ್ ಅವರು. ಅವ್ರು ಹೇಳ್ತಾರೆ ಒಂದ್ ಮಾತು ಏನಂದ್ರೆ, ಯಾವ ರಾಷ್ಟ್ರದಲ್ಲಿ ಬಡತನ ಮತ್ತು ನಿರುದ್ಯೋಗ ಇದೆಯೋ ಆ ದೇಶ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗಲು, ಜಾಗತಿಕ ಮಟ್ಟದಲ್ಲಿ ಮಿಂಚ್ಲಕ್ಕ ಬರ್ತಾ ಇದೆ. ಓಕೆ ಓಕೆ. ಸ್ವಲ್ಪ ಟವರ್ ಪ್ರಾಬ್ಲಮ್ ಇದೆ, ಎಲ್ಲಿ ಹೋಗ್ಬೇಡಿ. ನಾ ಮತ್ತೆ ಅದು ಪಾತಾಳದ ಹೋದ್ರು ಮತ್ತೆ ವಾಪಸ್ ತರ್ತೇನೆ, ಎಲ್ಲಿ ಹೋಗ್ಬೇಡಿ. ನಾವು ಅಷ್ಟು ಎಂದು ಸರಿ ಅವರಲ್ಲ, ಯಾವತ್ತು ಎಂದು ಸರಿ ಎರಡು ಮಾತೇ ಇಲ್ಲ. ಕಮೆಂಟ್ ಅಂದ್ರೆ ಕಮೆಂಟ್ ಆಗ್ಲೇಬೇಕಂದ್ರೆ ಆಗ್ಲೇಬೇಕದು. 1998ರಲ್ಲಿ ನೊಬೆಲ್ ಪಾರಿತೋಷಕ ಪ್ರಶಸ್ತಿಯನ್ನು ಪಡೆದಂತ ಜಾಗತಿಕ ಮಟ್ಟದ ಮಹಾನ್ ವಿಜ್ಞಾನಿ ಅರ್ಥಶಾಸ್ತ್ರಜ್ಞ ಆಗಿರುವಂತ ಅಮರ್ತ್ಯ ಸೇನ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಯಾವ ದೇಶದಲ್ಲಿ ಬಡತನ ನಿರುದ್ಯೋಗ ಇರುತ್ತದೋ ಆ ದೇಶ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗ್ಲಕ್ಕ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಸ್ನೇಹಿತರೆ, ಬಡತನ ಅಂದ್ರೆ ಏನು? ಸಾಮಾನ್ಯವಾಗಿ ಬಡತನ ಅಂದ್ರೆ ಆಹಾರ ಬಟ್ಟೆ ವಸತಿ ಶಿಕ್ಷಣ ಆರೋಗ್ಯ, ಆಹಾರ ಬಟ್ಟೆ ವಸತಿ ಶಿಕ್ಷಣ ಆರೋಗ್ಯ ಮುಂತಾದ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರುವ ಸ್ಥಿತಿಗೆ ಬಡತನ ಎನ್ನುವರು. ಸಾಮಾನ್ಯವಾಗಿ ಬಡತನ ಅಂದ್ರೆ ಆಹಾರ ಬಟ್ಟೆ ವಸತಿ ಶಿಕ್ಷಣ ಆರೋಗ್ಯ ಮುಂತಾದ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರುವ ಸ್ಥಿತಿಗೆ ಬಡತನ ಅಂತ ಕರಿತೀವಿ. ವಾಟ್ ಈಸ್ ಮೀನ್ ಬೈ ಪೂವರ್ಟಿ? ಪೂವರ್ಟಿ ಅಂದ್ರೆ ಇದೊಂದು ಸಾಮಾಜಿಕವಾದಂತ ಅನಿಷ್ಟ ಪದ್ಧತಿಯಾಗಿದ್ದು, ಸಮಾಧಾನ ಕೇಳಿಸ್ತೀನಿ, ಎಲ್ಲ ಯೋಜನೆಗಳ ಬಗ್ಗೆ ಹೇಳ್ತೀನಿ ಇವತ್ತು. ಆರಾಮಾಗಿ ಶಾಂತಿಯಿಂದ ಕೇಳಿ ಎಲ್ಲರೂ, ಓಕೆನಾ? ಸಮಾಧಾನ ಕೇಳಿ. ಇವತ್ತು ಬಡತನ ಮತ್ತು ನಿರುದ್ಯೋಗ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಆಹಾರ ಬಟ್ಟೆ ವಸತಿ, ನಾವೆಲ್ಲ ಮೊದಲಿಂದ ಏನ್ ತಿಳ್ಕೊಂಡಿದ್ದೇವೆ ಅಂದ್ರೆ, ಆಹಾರ ಬಟ್ಟೆ ವಸತಿ ಶಿಕ್ಷಣ ಆರೋಗ್ಯ ಮುಂತಾದ ಮೂಲಭೂತ ಸೌಕರ್ಯಗಳು
ಇಲ್ಲದೇ ಇರುವಂತ ಸ್ಥಿತಿಗೆ ನಾವು ಸಾಮಾನ್ಯವಾಗಿ ಬಡತನ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗ ಸ್ನೇಹಿತರೆ, ಬಡತನದಲ್ಲಿ ಎಷ್ಟು ಪ್ರಕಾರ ಅಂದ್ರೆ ಎರಡು ಪ್ರಕಾರ. ಬಡತನದಲ್ಲಿ ಮುಖ್ಯವಾಗಿ ಎರಡು ಪ್ರಕಾರ. ಒಂದು ಸಾಪೇಕ್ಷ ಬಡತನ, ಇನ್ನೊಂದು ನಿರಪೇಕ್ಷ ಬಡತನ. ಬಡತನದಲ್ಲಿ ಎರಡು ಪ್ರಕಾರ, ಒಂದು ಸಾಪೇಕ್ಷ ಬಡತನ, ಇನ್ನೊಂದು ನಿರಪೇಕ್ಷ ಬಡತನ. ನೋಡಿ, ಸಾಪೇಕ್ಷ ಬಡತನ ಮತ್ತು ನಿರಪೇಕ್ಷ ಬಡತನ ಏನು ವ್ಯತ್ಯಾಸ? ಸಾಪೇಕ್ಷ ಬಡತನ, ನಿರಪೇಕ್ಷ ಬಡತನ. ಸಾಪೇಕ್ಷ ಬಡತನ ಅಂತಂದ್ರೆ ಸಾಮಾನ್ಯವಾಗಿ ಶ್ರೀಮಂತ ರಾಷ್ಟ್ರಗಳಲ್ಲಿ ಕಂಡು ಬರುವಂತ ಬಡತನ. ಶ್ರೀಮಂತ ರಾಷ್ಟ್ರಗಳಲ್ಲಿ ನೋಡಿ, ಶ್ರೀಮಂತ ರಾಷ್ಟ್ರಗಳಲ್ಲಿ ಕಂಡು ಬರುವಂತ ಬಡತನ ಸಾಪೇಕ್ಷ ಬಡತನ. ಅತ್ಯಂತ ಕಡು ಬಡ ರಾಷ್ಟ್ರಗಳಲ್ಲಿ ಹಿಂದುಳಿದ ದೇಶಗಳಲ್ಲಿ ಕಂಡು ಬರುವಂತ ಬಡತನ ನಿರಪೇಕ್ಷ ಬಡತನ ಅಂತ. ಒಂದು ಸಾಪೇಕ್ಷ ಬಡತನ, ಇನ್ನೊಂದು ನಿರಪೇಕ್ಷ ಬಡತನ. ಸಾಪೇಕ್ಷ ಬಡತನ ಉದಾಹರಣೆ ನಿಮ್ಗೆಲ್ಲ ಗೊತ್ತು ಸ್ನೇಹಿತರೆ, ಜಗತ್ತಿನ ಅತಿ ಶ್ರೀಮಂತ ರಾಷ್ಟ್ರ ಯಾವುದು? ಪ್ರಪಂಚದ ಅತಿ ಶ್ರೀಮಂತ ರಾಷ್ಟ್ರ ಯಾವುದು? ಜಾಗತಿಕ ಮಟ್ಟದ ಅತ್ಯಂತ ಶ್ರೀಮಂತ ರಾಷ್ಟ್ರ, ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ ಯಾವುದು? ಎಸ್ ನೋ, USA ಅಲ್ಲ, ಸಿಂಗಾಪುರ್ ಅಲ್ಲ, ಜಗತ್ತಿನ ಅತಿ ದೇಶ ಅದು ಅಮೆರಿಕ ದೇಶ ಸಾಲದಾಗಿದೆ. ಅದು ಸುಮ್ಮನೆ ಡಮ್ಮಿ ರಾಷ್ಟ್ರ, ಅದು ಅಮೆರಿಕ ದೇಶ ಸಾಲ ಮಾಡಿದ ರಾಷ್ಟ್ರ. ಅದು ಪ್ರಪಂಚದ ಅತ್ಯಂತ ಶ್ರೀಮಂತ ದೇಶ ಅಂದ್ರೆ ಲಕ್ಸಂಬರ್ಗ್. ಜಾಗತಿಕ ಮಟ್ಟದ ಅತ್ಯಂತ ಶ್ರೀಮಂತ ರಾಷ್ಟ್ರ ಲಕ್ಸಂಬರ್ಗ್. ಲಕ್ಸಂಬರ್ಗದ ತಲಾದಾಯ ಎಂಬತ್ತೆಂಟು ಸಾವಿರ ಅಮೆರಿಕ ಡಾಲರ್ ಸ್ನೇಹಿತರೆ. ಪ್ರಪಂಚದ ಅತಿ ಶ್ರೀಮಂತ ರಾಷ್ಟ್ರ ಅಂದ್ರೆ ಲಕ್ಸಂಬರ್ಗ, ನಾರ್ವೆ, ಸ್ವಿಟ್ಜರ್ಲೆಂಡ್, ಸಿಂಗಾಪುರ ಇವೆಲ್ಲ ಅತಿ ಶ್ರೀಮಂತ ರಾಷ್ಟ್ರಗಳು. ಅತ್ಯಂತ ಮುಂದುವರೆದ ರಾಷ್ಟ್ರಗಳ ಲಿಸ್ಟ್ನಲ್ಲಿ ಸಿಂಗಾಪುರ್ ಆಗಲಿ, ಲಕ್ಸಂಬರ್ಗ್ ಆಗಲಿ, ನಾರ್ವೆ ಆಗಲಿ, ಯುರೋಪ ಖಂಡದಲ್ಲಿ ಕಂಡು ಬರ್ತದೆ. ರೋಹಿತ್ ಅವ್ರೆ, ಎಲ್ಲಿದೆ ಸರ್? ಯುರೋಪ ಖಂಡದಲ್ಲಿ ಲಕ್ಸಂಬರ್ಗ್ ಅನ್ನುವಂತ ರಾಷ್ಟ್ರ ಇದೆ. ಹಾಗಾದ್ರೆ ಲಕ್ಸಂಬರ್ಗ್ ಅನ್ನುವಂತ ರಾಷ್ಟ್ರದಲ್ಲಿ, ಓಕೆ, ಲಕ್ಸಂಬರ್ಗ್ ಅನ್ನುವಂತ ದೇಶದಲ್ಲಿ ಶ್ರೀಮಂತ ರಾಷ್ಟ್ರ ಲಕ್ಸಂಬರ್ಗದಲ್ಲಿ ಯಾರು ಬಡರಿಲ್ಲೇನು? ಲಕ್ಸಂಬರ್ಗದಲ್ಲಿ ಯಾರು ಬಡತನ ಬಡ್ರು ಕಂಡು ಬಿಡಂಗಿಲ್ಲೇನು? ಲಕ್ಸಂಬರ್ಗದಲ್ಲಿಯೂ ಬಡವರಿದ್ದಾರೆ. ಆ ದೇಶದಲ್ಲಿ ಬಡತನ ಕಂಡು ಬರುತ್ತದೆ. ಆ ರಾಷ್ಟ್ರದಲ್ಲಿ ಬಡವರಿದ್ದಾರೆ, ಬಡವರು. ಆದರೆ ಲಕ್ಸಂಬರ್ಗದಲ್ಲಿ ಕಂಡು ಬರುವ ಬಡತನ ಆಗ್ಲಿ ಹೇಳಿದೆ ನಿಮ್ಗೆ, ಅದನ್ನ ಸಾಪೇಕ್ಷ ಬಡತನ ಅಂತ ಕರಿತೀವಿ. ಸಾಪೇಕ್ಷ ಬಡತನ ನೆನಪಿಡಿ ಸ್ನೇಹಿತರೆ. ಲಕ್ಸಂಬರ್ಗ್ ರಾಷ್ಟ್ರಗಳಲ್ಲಿ ಕಂಡು ಬರುವ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ, ಮುಂದುವರಿದ ರಾಷ್ಟ್ರಗಳಲ್ಲಿ, ಜಾಗತಿಕ ಮಟ್ಟದಲ್ಲಿ ಅತಿ ಪ್ರಗತಿಯನ್ನು ಸಾಧಿಸಿದ ರಾಷ್ಟ್ರಗಳಲ್ಲಿ ಕಂಡು ಬರುವ ಬಡತನ ಅಂದ್ರೆ ಅದು ಸಾಪೇಕ್ಷ ಬಡತನ. ಸಾಪೇಕ್ಷ ಬಡತನ ಅಂದ್ರೆ ಬಡತನವನ್ನ ಹೋಲಿಕೆ ಮಾಡಕ್ ಸಾಧ್ಯ ಇರಬೇಕು. ಹೋಲಿಕೆ ಮಾಡಲು ಯಾವ ಬಡತನವನ್ನು ಹೋಲಿಕೆ ಮಾಡಕ್ ಸಾಧ್ಯ ಇದೆಯೋ ಅದನ್ನ ಸಾಪೇಕ್ಷ ಬಡತನ ಅಂತ ಕರಿತೀವಿ. ಯಾವ ಬಡತನವನ್ನ ಹೋಲಿಕೆ ಮಾಡಕ್ ಸಾಧ್ಯ ಇದೆಯೋ ಅದು ಸಾಪೇಕ್ಷ ಬಡತನ. ಅಂದ್ರೆ ಈಗ ಈ ಆ ಲಕ್ಸಂಬರ್ಗ್ ರಾಷ್ಟ್ರದಲ್ಲಿ ಇಬ್ರು ವ್ಯಕ್ತಿಗಳಾದಾರೆ, ಎಕ್ಸ್ ಮತ್ತು ವಾಯ್ ಅನ್ನುವಂತ ಇಬ್ರು ವ್ಯಕ್ತಿಗಳಾದಾರೆ. ಎಕ್ಸ್ನ ಪೇಮೆಂಟ್ ಎಷ್ಟಿದೆ ಅಂದ್ರೆ 1 ಲಕ್ಷ ಇದೆ ತಿಂಗಳಿಗೆ. ವಾಯ್ನ ಪೇಮೆಂಟ್ 1,000 ರೂಪಾಯಿ ಇದೆ. ನೋಡಿ, ಎಕ್ಸ್ನ ಪೇಮೆಂಟ್ ತಿಂಗಳಿಗೆ 1 ಲಕ್ಷ ಇದೆ, ವಾಯ್ನ ಪೇಮೆಂಟ್ 1,000 ರೂಪಾಯಿ ಇದೆ. ಆ ಎಕ್ಸ್ ಮತ್ತು ವಾಯ್ನ ಪೇಮೆಂಟ್ ಅದ ಮಧ್ಯೆ ಅಜಗಜಾಂತರ ವ್ಯತ್ಯಾಸ ಇದೆ. ಅಜ ಗಜ, ಗಜ ಎಂದರೆ ಆನೆ, ಅಜ ಎಂದರೆ ಆಡೆ, ಆಡು ಅಥವಾ ನಾವು ಮೇಕೆ ಅಂತ ಕರಿತೀವಿ. ಅಜಗಜಾಂತರ ವ್ಯತ್ಯಾಸ, ಎಕ್ಸ್ ಮತ್ತು ವಾಯ್ನ ಆದಾಯದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾದ್ರೆ ಬಡ ರಾಷ್ಟ್ರಗಳಲ್ಲಿ, ಅತಿ ಶ್ರೀಮಂತ ರಾಷ್ಟ್ರಗಳಲ್ಲಿ ಇಬ್ಬರು ವ್ಯಕ್ತಿಯ ಆದಾಯನ್ನ ಹೋಲಿಕೆ ಮಾಡಕ್ ಸಾಧ್ಯ ಇದ್ರೆ ಅದನ್ನ ಸಾಪೇಕ್ಷ ಬಡತನ ಅಂತ ಕರಿತೀವಿ. ಸಾಪೇಕ್ಷ ಬಡತನ, ಹೋಲಿಕೆ ಮಾಡಲು ಸಾಧ್ಯವಿದ್ದರೆ ಅದನ್ನ ಸಾಪೇಕ್ಷ ಬಡತನ. ಇನ್ ನಿರಪೇಕ್ಷ ಬಡತನ ಅಂದ್ರೆ ಇವ್ರಿಗೆ ಆಹಾರನೇ ಇಲ್ಲ, ಆಹಾರ ಇಲ್ಲ, ಬಟ್ಟೆ ಇಲ್ಲ, ವಸತಿ ಇಲ್ಲ, ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ, ಯಾವುದೂ ಇಲ್ಲ. ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವ ಸ್ಥಿತಿಗೆ ನಾವು ನಿರಪೇಕ್ಷ ಬಡತನ ಅಂತ ಕರಿತೀವಿ. ಅವ್ರ ರೀತಿ ಏನ್ ಹೋಲಿಕೆ ಮಾಡ್ತಾರೆ ನೀವು? ಉಟ್ಕೊಳಕ್ ಬಟ್ಟೆ ಇಲ್ಲ, ಮನೆ ಇಲ್ಲ, ವಸತಿ ಇಲ್ಲ, ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ, ಹೋಲಿಕೆ ಮಾಡಕ್ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಹೋಲಿಕೆ ಮಾಡಲು ಸಾಧ್ಯವಿಲ್ಲದಿದ್ದರೆ ಅದನ್ನ ನಿರಪೇಕ್ಷ ಬಡತನ ಎನ್ನುವರು. ಏನ್ ಹೋಲಿಕೆ ಮಾಡ್ತಾರೆ ನೀವು ಜೊತೆ? ಬಟ್ಟೆ ಇಲ್ಲ, ಆಹಾರ ಇಲ್ಲ, ವಸತಿ ಇಲ್ಲ, ಶಿಕ್ಷಣ ಇಲ್ಲ, ಹೋಲಿಕೆ ಮಾಡಲು ಸಾಧ್ಯನೇ ಇಲ್ಲ. ನೆವರ್. ಯಾವ ಬಡತನ ಹೋಲಿಕೆ ಮಾಡಕ್ ಸಾಧ್ಯ ಇಲ್ಲೋ ಅದನ್ನ ನಿರಪೇಕ್ಷ ಬಡತನ ಅಂತ ಕರಿತೀವಿ. ಯಾವ ಬಡತನ ಹೋಲಿಕೆ ಮಾಡಕ್ ಸಾಧ್ಯ ಇದೆಯೋ ಅದನ್ನ ಸಾಪೇಕ್ಷ ಬಡತನ ಅಂತ ಕರಿತೀವಿ. ಓಕೆನಾ? ಹಾಗಾದ್ರೆ ಭಾರತ ದೇಶದಲ್ಲಿ ಕಂಡು ಬರುವ ಬಡತನ, ಎಸ್, ಭಾರತ ದೇಶದಲ್ಲಿ ಕಂಡು ಬರುವಂತ ಬಡತನ ಯಾವುದಂದ್ರೆ ನಿರಪೇಕ್ಷ ಬಡತನ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಮೊಟ್ಟ ಮೊದಲು ಬಾರಿಗೆ ಬಡತನದ ಬಗ್ಗೆ ವ್ಯಾಖ್ಯಾನ ಕೊಟ್ಟಿರ್ತಕ್ಕಂತ ಆಯೋಗ ಯಾವುದಂದ್ರೆ ಯೋಜನಾ ಆಯೋಗ.
ಯೋಜನಾ ಆಯೋಗ, ಯೋಜನಾ ಆಯೋಗ ನಿಮ್ಗೆಲ್ಲ ಗೊತ್ತದೆ, ಯೋಜನಾ ಆಯೋಗ ಕಮಿಷನ್ ಪ್ಲಾನ್ ಅಂತ ಕರಿತೀವಿ. ಯೋಜನಾ ಆಯೋಗ ಭಾರತ ದೇಶದಲ್ಲಿ ಬಡತನದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಮಾಹಿತಿ ಕೊಟ್ಟವ್ರು ಯಾರಂದ್ರೆ ಯೋಜನಾ ಆಯೋಗ. ಯೋಜನಾ ಆಯೋಗ, ಯೋಜನಾ ಆಯೋಗದ ಪ್ರಕಾರ ಬಡತನ. ಸ್ನೇಹಿತರೆ, ಯೋಜನಾ ಆಯೋಗ ಜಾರಿಗೆ ಬಂದ ವರ್ಷ ಯಾವಾಗ ಯಾರು ಹೇಳ್ತಾರೆ? ಯೋಜನಾ ಆಯೋಗ ಜಾರಿಗೆ ಬಂದ ವರ್ಷ ಗೊತ್ತಾ? ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗ ಇದೆ. ಓಕೆ ಓಕೆ, ಯೋಜನಾ ಆಯೋಗ ಜಾರಿಗೆ ಬಂದ ವರ್ಷ ನಮ್ತಿ ಅವರೇ 1973 ಅಂತ ಹೇಳಿದ್ದೀರಿ, ಮಂಜು ಅವರೇ 1971 ಅಂತ, ಅಶ್ವಿನಿ ಅವರೇ, ಜ್ಯೋತಿ ಸಾವಳಿಗೆ ಅವರೇ 1950, ಮಂಜು 1950. ಯೋಜನಾ ಆಯೋಗ ಜಾರಿಗೆ ಬಂದ ವರ್ಷ ಎಸ್ 1950 ಮಾರ್ಚ್ 15ನೇ ತಾರೀಕು 1950 ಮಾರ್ಚ್ 15ರಂದು ಯೋಜನಾ ಆಯೋಗ ಜಾರಿಗೆ ಬಂತು. ಸ್ನೇಹಿತರೆ, ಭಾರತ ದೇಶದಲ್ಲಿ ಯೋಜನಾ ಆಯೋಗ ಜಾರಿಗೆ ಬಂದ ವರ್ಷ ಯಾವಾಗಂದ್ರ 1950 ಮಾರ್ಚ್ 15ರಂದು. 1950 ಮಾರ್ಚ್ 15ರಂದು ಯೋಜನಾ ಆಯೋಗ ಭಾರತ ದೇಶದಲ್ಲಿ ಜಾರಿಗೆ ಬಂದಿತ್ತು. ಹಾಗಾದ್ರೆ ಯೋಜನಾ ಆಯೋಗ ಏನ್ ಹೇಳ್ತದೆ, ಯಾವ ವರ್ಷ ಇದು ಆಯೋಗ ಹೇಳ್ತದಂದ್ರೆ 1973 ಮತ್ತು 74ರಲ್ಲಿ 1973-74ರಲ್ಲಿ ಯೋಜನಾ ಆಯೋಗ ಏನ್ ಹೇಳ್ತಂದ್ರೆ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಬಡತನವನ್ನು ಅಂದಾಜು ಮಾಡ್ತದೆ. ಅವತ್ತಿನ ಬಡತನ ಎಷ್ಟಿತ್ತು ಅಂದ್ರೆ 54.9% ಬಡತನ ಇತ್ತು. ಮೂಲಭೂತ ಸೌಕರ್ಯಗಳನ್ನು ಮುಂದಿಟ್ಟುಕೊಂಡು ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಬಾರಿಗೆ ಯೋಜನಾ ಆಯೋಗನ ಅಳತೆ ಮಾಡಿದಂತ ಪ್ರಕಾರ 1973-74ರಲ್ಲಿ ಯೋಜನಾ ಆಯೋಗ, ಆ ಯೋಜನಾ ಆಯೋಗದ ಪ್ರಕಾರ ಅಂದಿನ ಬಡತನ ಪ್ರಮಾಣ ಎಷ್ಟಂದ್ರೆ 54.9% ಬಡತನ. ಸ್ನೇಹಿತರೆ, ಮೊಟ್ಟ ಮೊದಲು ಬಾರಿಗೆ ಪೌಷ್ಟಿಕ ಆಹಾರದ ಮೇಲೆ ಬಡತನವನ್ನ ಅಳತೆ ಮಾಡಿದವ್ರು ಯಾರು ಅಂತ ಕ್ವಶನ್ ಆಗಿದೆ. ಇದು ಒಂದೇ ಪಾಯಿಂಟ್. ಇದು ಎರಡನೇ ಪಾಯಿಂಟ್, ಭಾರತ ದೇಶದಲ್ಲಿ ಪೌಷ್ಟಿಕ ಆಹಾರದ ಮೇಲೆ ಬಡತನವನ್ನ ಅಳತೆ ಮಾಡಿದವರು ವೈಕೆ ಅಲಗ ಸಮಿತಿ ಅಂತೇಳಿ. ವೈಕೆ ಅಲಗ ಸಮಿತಿ ನೆನಪಿಡಿ, ವೈಕೆ ಅಲಗ ಸಮಿತಿ 1979 ವೈಕೆ ಅಲಗ ಸಮಿತಿ, ವೈಕೆ ಅಲಗ ಸಮಿತಿ 1979 ಪೌಷ್ಟಿಕ ಆಹಾರದ ಮೇಲೆ ಮೊಟ್ಟ ಮೊದಲು ಬಾರಿಗೆ ಬಡತನವನ್ನು ಅಳತೆ ಮಾಡಿದವರು ಯಾರು ಅಂದ್ರೆ ವೈಕೆ ಅಲಗ ಸಮಿತಿ 1979. ಹಾಗಾದ್ರೆ ಅವ್ರು ಹೇಳ್ತಾರೆ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ. ನೋಡಿ ಹೋಲಿಕೆ ಮಾಡ್ತಾರವ್ರು. ಗ್ರಾಮೀಣ ಪ್ರದೇಶದಲ್ಲಿ ಸ್ನೇಹಿತರ ಇಂಟರ್ನೆಟ್ ಪ್ರಾಬ್ಲಮ್ ಆಗಿತ್ತು. ಓಕೆ ಓಕೆ, ಕೇಳಿಸ್ತಾ ಇದೆಯಾ ನನ್ನ ಮಾತ? ಕೇಳಿಸ್ತಾ ಇದೆಯಾ? ಸುನಿಲ್ ಕಾಂಬ್ಳೆ, ಆರಾಮದೇನಿ ಬ್ರದರ್? ಥ್ಯಾಂಕ್ಸ್. ನಾನು ಆಗ್ಲೇ 1950 ಮಾರ್ಚ್ 15ರ ಯೋಜನಾ ಆಯೋಗದ ಪ್ರಕಾರ ಬಡತನದ ಬಗ್ಗೆ ಹೇಳಿದೆ, ಅದಾದ್ಮೇಲೆ ವೈಕೆ ಅಲಗ ಸಮಿತಿಯ ಬಗ್ಗೆ ಹೇಳಿದೆ, ಆಮೇಲೆ ಲಕ್ಕಡವಾಲ ಸಮಿತಿ ಬಗ್ಗೆ ಹೇಳ್ತಾ ಇದ್ದೆ. ನೆಕ್ಸ್ಟ್ ಅದ್ರ ಮುಂದುವರೆದ ಭಾಗ ಅಂದ್ರೆ ಸ್ನೇಹಿತರೆ ಇನ್ನೊಂದು ವರದಿ ಜಾರಿಗೆ ಬರ್ತದೆ, ಸುರೇಶ್ ತೆಂಡೂಲ್ಕರ್. ಇದು ಕ್ವಶನ್ ಆಗಿದೆ, ಸುರೇಶ್ ತೆಂಡೂಲ್ಕರ್ ಸಮಿತಿ. ಸುರೇಶ್ ತೆಂಡೂಲ್ಕರ್ ಪ್ರಕಾರ, ಸಮಿತಿಯ ಪ್ರಕಾರ ಬಡತನದವನ್ನ ನಾವು ವೀಕ್ಷಣೆ ಮಾಡಿದಾಗ, ಬಡತನವನ್ನ ವ್ಯಾಖ್ಯಾನಿಸಿದಾಗ ಈ ವರದಿ ಜಾರಿಗೆ ಬಂದ ವರ್ಷ 2009 ಪ್ರಕಾರ ಸುರೇಶ್ ತೆಂಡೂಲ್ಕರ್ ವರದಿಯಲ್ಲಿ ಏನ್ ಹೇಳಲಾಗ್ತದೆ, ಸುರೇಶ್ ತೆಂಡೂಲ್ಕರ್ ವರದಿಯಲ್ಲಿ ಏನ್ ತಿಳಿಸಲಾಗ್ತದೆ ಅಂದ್ರೆ
ಮಾಸಿಕ ವೆಚ್ಚವನ್ನು ಪರಿಗಣಿಸ್ತಾರೆ. ಮಾಸಿಕ ವೆಚ್ಚವನ್ನು ಪರಿಗಣಿಸಲಾಗುತ್ತದೆ. ಸುರೇಶ್ ತೆಂಡೂಲ್ಕರ್ ವರದಿ ಏನಂತಂದ್ರೆ ಮಾಸಿಕ ವೆಚ್ಚವನ್ನು ಪರಿಗಣಿಸಲಾಗುತ್ತದೆ. ಮಾಸಿಕ ವೆಚ್ಚ ಅಂದ್ರೆ ಆ ವ್ಯಕ್ತಿ ತಿಂಗಳ ತಿಂಗಳ ಖರ್ಚು ಮಾಡುವಂತ ಅಮೌಂಟ್, ಆ ಹಣದ ಆಧಾರದ ಮೇಲೆ ಬಡತನವನ್ನ ಹೇಳಲಾಗ್ತದೆ. ಸ್ನೇಹಿತರೆ, ಒಂದು ತಿಂಗಳಿಗೆ ಒಬ್ಬ ವ್ಯಕ್ತಿ ಎಷ್ಟು ಖರ್ಚು ಮಾಡ್ತಾರಲ್ಲ, ಖರ್ಚು ಮಾಡುವುದ ಆಧಾರದ ಮೇಲೆ ಬಡತನವನ್ನ ಪರಿಗಣಿಸಲಾಗುತ್ತದೆ. ಅದನ್ನೇ ಮಂತ್ಲಿ ಫಾರ್ ಕ್ಯಾಪಿಟಲ್ ಕನ್ಸ್ಯೂಮರ್ ರಿಪೋರ್ಟ್ ಅಂತ ಕರೀತಾರೆ. ರೈಟ್? ಅಂದ್ರೆ ಪ್ರತಿ ತಿಂಗಳ ಆತ ಎಷ್ಟು ಅಮೌಂಟ್ ಅನ್ನು ಖರ್ಚು ಮಾಡ್ತಾನ, ಖರ್ಚು ಮಾಡೋದ ಆಧಾರದ ಮೇಲೆ ಬಡತನವನ್ನು ವ್ಯಾಖ್ಯಾನಿಸಲಾಗ್ತದೆ. ಪ್ರತಿ ತಿಂಗಳು ಆ ವ್ಯಕ್ತಿ ಎಷ್ಟು ಖರ್ಚು ಮಾಡ್ತಾನೆ, ಪ್ರತಿ ದಿನ ಮತ್ತು ಪ್ರತಿ ತಿಂಗಳು ಆಧಾರದ ಮೇಲೆ ಬಡತನ. ಹಾಗಾದ್ರೆ ಒಬ್ಬ ವ್ಯಕ್ತಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಡಿವೈಡ್ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ. ಆಗಲೇ ನಾನು ಹೇಳ್ತಾ ಇದ್ದೆ ಸ್ನೇಹಿತರೆ, ಗ್ರಾಮೀಣ ಪ್ರದೇಶದಲ್ಲಿ ಆಹಾರದ ಗುಣಮಟ್ಟವನ್ನು ಹೇಳ್ತಾ ಇದ್ದೆ ನಿಮಗೆ. ಇಲ್ಲಿ ಆಹಾರದ ಗುಣಮಟ್ಟ, ಆಹಾರದ ಒಬ್ಬ ವ್ಯಕ್ತಿ ಒಂದನಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ 2400 ಕ್ಯಾಲೋರಿ ಆರ, ನಗರ ಪ್ರದೇಶದಲ್ಲಿ 2100 ಕ್ಯಾಲೋರಿ ಆರ ಪಡೆಯದೇ ಇದ್ದರೆ ಅದನ್ನು ಬಡತನ. ಗ್ರಾಮೀಣ ಪ್ರದೇಶ ನಗರ ಪ್ರದೇಶಕ್ಕೆ ಯಾಕೆ ವ್ಯತ್ಯಾಸ ಮಾಡಿದ್ರು ಅಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ದೈಹಿಕವಾಗಿ ಕೆಲಸ ಮಾಡೋದು, ಇಲ್ಲಿ ಮಾನಸಿಕವಾಗಿ ಕೆಲಸ ಮಾಡೋದು. ದೈಹಿಕವಾಗಿ ಮಾನಸಿಕವಾಗಿ ಕೆಲಸ ಮಾಡುವುದರಿಂದ ಸಹಜವಾಗಿನೆ ಈ ತರ, ಇಲ್ಲಿ ದೈಹಿಕವಾಗಿ ಕೆಲಸ ಮಾಡುವುದರಿಂದ ಆಹಾರದ ಗುಣಮಟ್ಟ ಜಾಸ್ತಿ ಆಗ್ತದೆ, ಮಾನಸಿಕವಾಗಿ ಕೆಲಸ ಮಾಡೋದ್ರಿಂದ ಆಹಾರದ ಗುಣಮಟ್ಟದ ಪ್ರಮಾಣ ಕಡಿಮೆ ಆಗ್ತದೆ. ನಗರ ಪ್ರದೇಶದಲ್ಲಿ ಕೆಲಸ ಮಾಡಬೇಕು, ದುಡಿಬೇಕು, ದುಡಿಯುವುದರಿಂದ ಆಹಾರದ ಪ್ರಮಾಣ ಜಾಸ್ತಿ ಹೋದ್ರೆ, ಈ ನಗರ ಪ್ರದೇಶದಲ್ಲಿ ಮಾನಸಿಕವಾಗಿ ಕೆಲಸ ಮಾಡೋದರಿಂದ ಆಹಾರ ಕಡಿಮೆ ಆಗ್ತದೆ. ಆ ಉದ್ದೇಶಕ್ಕಾಗಿ ಕೇವಲ 2100 ಕ್ಯಾಲೋರಿ ಆಹಾರ. ಆ ಒಂದು ಮಾಹಿತಿಯನ್ನು ಮುಂದಿಟ್ಟುಕೊಂಡು 2009ರಲ್ಲಿ ಒಂದು ವರದಿ ಜಾರಿಗೆ ಬಂತು ಅಂತ ಹೇಳಿದೆ ನಿಮ್ಗೆ ಆಗಲೇ. ಸುರೇಶ್ ತೆಂಡೂಲ್ಕರ್ ಇದು ಕ್ವಶನ್ ಆಗಿದೆ, 2-3 ಸರಿ ಕ್ವಶನ್ ಕೇಳಿದ್ದಾನೆ. ಸುರೇಶ್ ತೆಂಡೂಲ್ಕರ್ ಸಮಿತಿಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಒಂದು ದಿನ ಮತ್ತು ಒಂದು ತಿಂಗಳು ಒಂದನಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯಕ್ತಿ ಎಷ್ಟು ಅಂದ್ರೆ 27 ರೂಪಾಯಿ ಖರ್ಚು ಮಾಡಕ್ ಆಗಲಿಲ್ಲ, ನಗರ ಪ್ರದೇಶದಲ್ಲಿ 33 ರೂಪಾಯಿ ಆತನಿಗೆ ಖರ್ಚು ಮಾಡಕ್ ಆಗಲಿಲ್ಲ ಅಂದ್ರೆ ಅವನನ್ನು ಬಡವ ಅಂತ ಕರಿಬೇಕು. ಗ್ರಾಮೀಣ ಪ್ರದೇಶದಲ್ಲಿ 27 ರೂಪಾಯಿ, ನಗರ ಪ್ರದೇಶದಲ್ಲಿ 33 ರೂಪಾಯಿ. ತಿಂಗಳಿಗೆ ಹೋಲಿಕೆ ಮಾಡಿದರೆ ತಿಂಗಳಿಗೆ 816 ರೂಪಾಯಿ ಮತ್ತೆ 1000 ರೂಪಾಯಿ. ನೋಡಿ ಸ್ನೇಹಿತರೆ, ಅತಿ ಮುಖ್ಯವಾದಂತ ಅಂಶ ಇದು. ಗ್ರಾಮೀಣ ಪ್ರದೇಶದಲ್ಲಿ 27 ರೂಪಾಯಿ, ನಗರ ಪ್ರದೇಶದಲ್ಲಿ 33 ರೂಪಾಯಿ, ತಿಂಗಳಿಗೆ 816 ಮತ್ತು 1000 ರೂಪಾಯಿ. ಒಬ್ಬ ವ್ಯಕ್ತಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ದಿನಕ್ಕೆ 27 ರೂಪಾಯಿ ಅವನಿಗೆ ಖರ್ಚು ಮಾಡಕ್ ಆಗಲಿಲ್ಲ ಅಂದ್ರ, ನಗರ ಪ್ರದೇಶದಲ್ಲಿ 33 ರೂಪಾಯಿ ಖರ್ಚು ಮಾಡಕ್ ಆಗಲಿಲ್ಲ ಅಂದ್ರ, ತಿಂಗಳಿಗೆ 816 ಮತ್ತೆ ನಗರ ಪ್ರದೇಶದಲ್ಲಿ 1000 ರೂಪಾಯಿ ಆತನಿಗೆ ಖರ್ಚು ಮಾಡಕ್ ಆಗಲಿಲ್ಲ ಅಂದ್ರ ಅವನನ್ನು ಬಡವ ಅಂತ ಕರಿಬೇಕು. ಆತ ಅನುಭೋಗಿಸುವ ಆಧಾರದ ಮೇಲೆ, ಆತ ಖರ್ಚು ಮಾಡುವ ದುಡ್ಡಿನ ಆಧಾರದ ಮೇಲೆ ಅಲ್ಲೆಲ್ಲ ಬಂತು. ಅಮೌಂಟ್ ಅಂದ್ರೆ ಸಾಮಾನ್ಯವಾಗಿ ಅವತ್ತ ಬಳಕೆ ಮಾಡುವಂತ ದಿನವಸ್ತುಗಳಾಗಿರಬಹುದು, ಅವೆಲ್ಲವುಗಳನ್ನು ಪರಿಗಣಿಸಿ ಗ್ರಾಮೀಣ ಪ್ರದೇಶದಲ್ಲಿ ಆತನಿಗೆ 27 ರೂಪಾಯಿ ಖರ್ಚು ಮಾಡಕ್ ಆಗಲಿಲ್ಲ, ನಗರ ಪ್ರದೇಶದಲ್ಲಿ 33 ರೂಪಾಯಿ ಆತನಿಗೆ ಖರ್ಚು ಮಾಡಕ್ ಆಗಲಿಲ್ಲ ಅಂದ್ರ ಆ ಸ್ಥಿತಿಯನ್ನು ಬಡತನ ಅಂತ ಕರಿತೀವಿ. ಈ ಒಂದು ವರದಿಯ ಪ್ರಕಾರ ದೇಶಾದ್ಯಂತ ಬಡತನದ ಪ್ರಮಾಣ 21.9% ಬಡತನವನ್ನು ನಾವು ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ. ಸುರೇಶ್ ತೆಂಡೂಲ್ಕರ್ ವರದಿಯ ಪ್ರಕಾರ ದೇಶದಲ್ಲಿ ಬಡತನದ ಪ್ರಮಾಣ 21.9%. ಗ್ರಾಮೀಣ ಭಾಗವನ್ನು ನೋಡಿದಾಗ 25% ಬಡತನವನ್ನು ನೋಡಿದೆವು, ನಗರ ಪ್ರದೇಶದಲ್ಲಿ ನೋಡಿದಾಗ 13% ಬಡತನ. ಗ್ರಾಮೀಣ ಭಾಗದಲ್ಲಿ 25% ಬಡತನ, ನಗರ ಪ್ರದೇಶದಲ್ಲಿ 13% ಬಡತನ ನೋಡಿ ಸುರೇಶ್ ತೆಂಡೂಲ್ಕರ್ ವರದಿಯ ಪ್ರಕಾರ. ಬಟ್ ಇದನ್ನ ಸುಪ್ರೀಂ ಕೋರ್ಟ್ ಅವಮಾನ ಮಾಡ್ತದೆ, ಸುಪ್ರೀಂ ಕೋರ್ಟ್ ಇದನ್ನ ತಿರಸ್ಕಾರ ಮಾಡ್ತದೆ, ಭಾರತದ ಕೆಲವು ಆರ್ಥಿಕ ತಜ್ಞರು ಇದನ್ನ ಅಪೋಸ್ ಮಾಡ್ತಾರೆ. ಏನ್ರಿ ಅಷ್ಟು ಅಸಹ್ಯ ಇದು, ಬರೀ 33 ರೂಪಾಯಿ ಏನ್ ಬಳಕ ಸಾಧ್ಯ ಇದೆ ಬೆಂಗಳೂರು ಅಂತ ಸಿಟಿಯಲ್ಲಿ? ಬೆಂಗಳೂರ ಬಂದು ಒಂದು ಕಪ್ ಚಾ ಒಂದು ಬಂದು ತೊಗೊಂಡ್ರೆ 30 ರೂಪಾಯಿ ಆಗ್ತದೆ. ನೀವು ಇದು ತಪ್ಪು, ಇದು ಮಾನವ ಕುಲಕ್ಕೆ ಮಾಡಿದಂತ ಅವಮಾನ ಅಂತ ಹೇಳಿ ಸುರೇಶ್ ತೆಂಡೂಲ್ಕರ್ ವರದಿಯನ್ನು ವಿರೋಧ ಮಾಡಿ, ಸುರೇಶ್ ತೆಂಡೂಲ್ಕರ್ ಅನ್ನು ಸಂಪೂರ್ಣವಾಗಿ ಅದನ್ನ ತಿರಸ್ಕಾರ ಮಾಡಿ ಮತ್ತೊಂದು ವರದಿಯನ್ನು ಜಾರಿಗೆ ತರ್ತಾರೆ ಸ್ನೇಹಿತರೆ. ಮತ್ತೊಂದು ವರದಿ ಯಾವ್ದಂದ್ರೆ ಸಿ ರಂಗರಾಜನ್ ಸಮಿತಿ. ಕೇಳಿಸ್ತಾ ಇದೆಯಾ ಎಲ್ಲರಿಗೆ? ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಎಸ್ ಎಸ್, ಸಿ ರಂಗರಾಜನ್ ವರದಿ.
ಈ ಸಿ ರಂಗರಾಜನ ವರದಿ ನೇಮಕ ಮಾಡಿದ ವರ್ಷ ಯಾವಾಗ? 2011 ಮತ್ತು 2012 ಸಾಲಿನಲ್ಲಿ ಇದನ್ನ ನೇಮಕ ಮಾಡಲಾಗ್ತದೆ. 2011, 2012 ಸಾಲಿನಲ್ಲಿ ನೇಮಕ ಮಾಡಲಾಗ್ತದೆ. ಈ ವರದಿ ತನ್ನ ಶಿಫಾರಸನ್ನ ಕೊಟ್ಟಿರ್ತಕ್ಕಂಥದ್ದು ಯಾವಾಗ ಅಂದ್ರ 2013 ಮತ್ತು 2014 ಸಾಲಿನಲ್ಲಿ ಈ ವರದಿಯನ್ನ ಜಾರಿಗೆ ಬರುತ್ತದೆ. ಸಿ ರಂಗರಾಜನ ವರದಿ. ಈ ದೇಶ ಕಂಡ ಅಪರೂಪದ ಆರ್ಥಿಕ ತಜ್ಞ ಸಿ ರಂಗರಾಜನ್. ಸಿ ರಂಗರಾಜನ ಸಮಿತಿಯ ಪ್ರಕಾರ ಸೇಮ್ ಇಲ್ಲಿಯೂ ಕೂಡ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶವನ್ನು ಹೋಲಿಕೆ ಮಾಡ್ತಾರೆ. ಗ್ರಾಮೀಣ ಪ್ರದೇಶ ಇನ್ನೊಂದು, ನಗರ ಪ್ರದೇಶ. ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ. ಗ್ರಾಮೀಣ ಪ್ರದೇಶದಲ್ಲಿ ಸೇಮ್ ಒಬ್ಬ ವ್ಯಕ್ತಿ ಒಂದಿನಕ್ಕೆ ಮತ್ತೆ ಒಂದು ತಿಂಗಳಿಗೆ, ಒಂದು ದಿನ ಮತ್ತು ಒಂದು ತಿಂಗಳು, 1 ಮಂತ್ ಒಂದು ತಿಂಗಳು. ಇದು ಒಂದಿನ ಒಂದು ತಿಂಗಳು. ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಒಂದಿನಕ್ಕೆ, ಯಾರು? ಸಿ ರಂಗರಾಜನ ವರದಿಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ವ್ಯಕ್ತಿ ಒಂದಿನಕ್ಕೆ 32 ರೂಪಾಯಿ ಖರ್ಚು ಮಾಡಕ್ ಆಗಲಿಲ್ಲ ಅಂದ್ರ, ನಗರ ಪ್ರದೇಶದಲ್ಲಿ ಆತನಿಗೆ 46 ರೂಪಾಯಿ ಅಥವಾ 47 ರೂಪಾಯಿ ಅಂತ ಕೊಟ್ಟಿದ್ರೆ ಕೆಲವುಗಳಲ್ಲಿ 47 ರೂಪಾಯಿ ಖರ್ಚು ಮಾಡಕ್ ಆಗಲಿಲ್ಲ ಅಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ 32 ರೂಪಾಯಿ, ನಗರ ಪ್ರದೇಶದಲ್ಲಿ, ಅಥವಾ ಇದನ್ನ ಈ ತರನು ಹೇಳಿದ್ದಾರೆ, 972 ರೂಪಾಯಿ ಮತ್ತೆ 1407 ರೂಪಾಯಿ 1407 ರೂಪಾಯಿ. ಓಕೆನಾ? 972 ರೂಪಾಯಿ ಒಂದ್ ತಿಂಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ 1407 ರೂಪಾಯಿ ಅವನಿಗೆ ಖರ್ಚು ಮಾಡಕ್ ಆಗಲಿಲ್ಲ ಅಂದ್ರ, ಸೇಮ್ ಸಿ ರಂಗರಾಜನ ವರದಿಯು ಕೂಡ ಈ ದಿನದ ಖರ್ಚು ಮತ್ತು ಮಾಸಿಕ ಖರ್ಚಿನ ಆಧಾರದ ಮೇಲೆ ಬಡತನ ಅಳತೆ ಮಾಡ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ 32 ರೂಪಾಯಿ, ನಗರ ಪ್ರದೇಶದಲ್ಲಿ 46 ರೂಪಾಯಿ. ತಿಂಗಳಿಗೆ 972 ರೂಪಾಯಿ ಗ್ರಾಮೀಣ ಪ್ರದೇಶದಲ್ಲಿ, 1407 ರೂಪಾಯಿ ನಗರ ಪ್ರದೇಶದಲ್ಲಿ ಅವ್ರಿಗೆ ಖರ್ಚು ಮಾಡಕ್ ಆಗ್ಲಿಲ್ಲ ಅಂದ್ರ ಆ ಒಂದು ಸ್ಥಿತಿಯನ್ನ ಬಡತನ ಅಂತ ಹೇಳಿ ಕರೆಯಬೇಕು ಅಂತ. ಹಾಗಾದ್ರೆ ಸ್ನೇಹಿತರೆ, ಈ ಸಿ ರಂಗರಾಜನ ವರದಿಯ ಪ್ರಕಾರ ಭಾರತದ ಬಡತನ, ಪ್ರಸ್ತುತ ಬಡತನ 29.5% ಬಡತನ ಇದೆ. ನೆನಪಿಡಿ, 29.5% ದೇಶದ ಬಡತನ ಇದೆ, 29.5% ಬಡತನ ಸಿ ರಂಗರಾಜನ ವರದಿಯ ಪ್ರಕಾರ. ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ನೋಡಿದಾಗ, ಗ್ರಾಮೀಣ ಪ್ರದೇಶದಲ್ಲಿ ಬಡತನ 30.9% ಬಡತನ ಇದೆ. ನಗರ ಪ್ರದೇಶದ ಬಡತನ ನೋಡಿದಾಗ 26.4% ಬಡತನ ಇದೆ. ನೆನಪಿಡಿ, ಸಿ ರಂಗರಾಜನ್ ವರದಿಯ ಪ್ರಕಾರ ಬಡತನ 2011-12 ಸಾಲಿನಲ್ಲಿ ಇದನ್ನು ಪರಿಗಣಿಸ್ತಾರೆ. 2013-14 ಸಾಲಿನಲ್ಲಿ ಈ ಒಂದು ವರದಿ ಜಾರಿಗೆ ಬರುತ್ತದೆ. ಹೌದಾ? ಗ್ರಾಮೀಣ ಪ್ರದೇಶದಲ್ಲಿ ವ್ಯಕ್ತಿ ಒಂದಿನಕ್ಕೆ 32 ರೂಪಾಯಿ ಅವನಿಗೆ ಖರ್ಚು ಮಾಡಕ್ ಆಗ್ಲಿಲ್ಲ ಅಂದ್ರ, ಓಕೆನಾ? ನಗರ ಪ್ರದೇಶದಲ್ಲಿ 46 ರೂಪಾಯಿ ಅವನಿಗೆ ಖರ್ಚು ಮಾಡಕ್ ಆಗ್ಲಿಲ್ಲ. ತಿಂಗಳಿಗೆ ಹೋಲಿಕೆ ಮಾಡಿದ್ರೆ, ತಿಂಗಳಿಗೆ 972 ರೂಪಾಯಿ ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ 1407 ರೂಪಾಯಿ ಅವನಿಗೆ ಖರ್ಚು ಮಾಡಕ್ ಆಗ್ಲಿಲ್ಲ ಅಂದ್ರ ಆತ ನಮ್ಮ ದೇಶದ ಬಡವ ಅಂತ. ಸ್ನೇಹಿತರು, ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಭಾರತದ ಬಡತನದ ಪ್ರಮಾಣ ಪ್ರಸ್ತುತ 29.5% ಬಡತನ ಇದೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ 2016 ಮತ್ತು 2017 ಬಜೆಟ್ನಲ್ಲಿ ಒಂದು ಬಡತನವನ್ನು ವ್ಯಾಖ್ಯಾನಿಸ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ನಲ್ಲಿ 2016 ಮತ್ತು 2017 ಸಾಲಿನಲ್ಲಿ ಒಂದು ವ್ಯಾಖ್ಯೆ ಕೊಡ್ತಾರೆ ಕರ್ನಾಟಕದ ಬಡತನ ಅಂದ್ರೆ ಏನು ಅಂತ. ಕರ್ನಾಟಕದ ಬಡತನ ಇದು ಸ್ಪೆಷಲ್, ಇದು ಕರ್ನಾಟಕ ರಾಜ್ಯದಲ್ಲಿ ಬಡವರು ಅಂದ್ರೆ ಯಾರು ಅಂತ. ತಮ್ಮ ಬಜೆಟ್ನಲ್ಲಿ 2016 ಮತ್ತು 2017 ಸಾಲಿನಲ್ಲಿ ಯಾರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ನಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಾರೆ ಏನು ಅಂತಂದ್ರೆ, ಅವ್ರು ಹೇಳ್ತಾರೆ ಆ ಒಂದು ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ನಲ್ಲಿ ಪಾಯಿಂಟ್ ನಂಬರ್ 4 ಕಂಡೀಷನ್ ಹಾಕ್ತಾರೆ ಸ್ನೇಹಿತರೆ. 1ನೇ ಕಂಡೀಷನ್, 2ನೇ ಕಂಡೀಷನ್, 3ನೇ ಕಂಡೀಷನ್, 4ನೇ ಕಂಡೀಷನ್, 4 ಕಂಡೀಷನ್. ಕೇಳಿಸ್ತಾ ಇದೆ ಎಲ್ಲರಿಗೆ? ಓಕೆ 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 ಎಸ್ 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 ಎಸ್. ಕೆಲವರು ತೊಂದರೆ ಆಯ್ತು ಮಧ್ಯದಲ್ಲಿ, ಸಾರಿ, ಕ್ಷಮೆ ಇರಲಿ. ಅದು ಇಂಟರ್ನೆಟ್ ಪ್ರಾಬ್ಲಮ್ ಆಯ್ತು, ಇಲ್ಲ ಅಂದ್ರೆ ನಾನು ಆತರ ಮಾಡ್ತಾ ಇರಲಿಲ್ಲ. ಅದು ಅದಕ್ಕೆ ಇದು ಕನೆಕ್ಟ್ ಹೆಚ್ಚು ಕಡಿಮೆ ಸ್ನೇಹಿತರೆ. ಒಂದು ನಿಮಿಷ 2 ನಿಮಿಷ ನಿಮ್ ಗ್ಯಾಪ್, ಕ್ಲಾಸ್ ಗ್ಯಾಪ್ ಆಯ್ತು. ಓಕೆ 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 ಕೇಳಿಸ್ತಾ ಇದೆಯಾ? ಎಸ್. ಇಲ್ಲಿ 4 ಅಂಶಗಳು ಬರ್ತಾವ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ನಲ್ಲಿ ಏನ್ ಹೇಳ್ತಾರಂದ್ರೆ, ನೋಡಿ, ಅತಿ ಮುಖ್ಯವಾದಂತ ಪಾಯಿಂಟ್ ಇದು. ಗ್ರಾಮೀಣ ಪ್ರದೇಶದಲ್ಲಿ 7 ಎಕರೆಗಿಂತ ಜಾಸ್ತಿ ಹೊಲ ಇರಬಾರದು. ಗ್ರಾಮೀಣ ಪ್ರದೇಶದಲ್ಲಿ 7 ಎಕರೆಗಿಂತ ಹೆಚ್ಚು ಆಸ್ತಿ ಹೊಂದಿರಬಾರದು. ಮತ್ತೆ ಅದರ ಮುಂದುವರೆದ ಭಾಗ, ನಗರ ಪ್ರದೇಶದಲ್ಲಿ 1000 ಚದರ ಮೀಟರ್ಗಿಂತ ಹೆಚ್ಚು ಭೂಮಿಯನ್ನು ಹೊಂದಿರಬಾರದು. ಮೀಟರ್ ಸ್ಕ್ವೇರ್, 1000 ಚದರ ಮೀಟರ್ಗಿಂತ ಹೆಚ್ಚು ಭೂಮಿ ಹೊಂದಿರಬಾರದು. ಗ್ರಾಮೀಣ ಪ್ರದೇಶದಲ್ಲಿ 7 ಎಕರೆಗಿಂತ ಜಾಸ್ತಿ ಆಸ್ತಿ ಹೊಂದಿದ್ರೆ,
ನಗರ ಪ್ರದೇಶದಲ್ಲಿ 1000 ಚದರ ಮೀಟರ್ಗಿಂತ ಹೆಚ್ಚು ಭೂಮಿಯನ್ನು ಹೊಂದಿದ್ರೆ ಅವರು ಬಡವರಲ್ಲ, ಅವರು ಶ್ರೀಮಂತರು. ಅವರು ಶ್ರೀಮಂತರು ಸರ್, ನಮ್ಮ ಊರಾಗ ಸಣ್ಣ ಹಳ್ಳಿ ಆದ ಸರ್, ನಮ್ಮ ಊರಾಗ 7 ಎಕರೆ ಆಸ್ತಿ ಆದ ಅಂದ್ರೆ ನೀ ಶ್ರೀಮಂತ. ಸರ್, ನಾ ನಗರದಾಗ ಇರ್ತೀನಿ ಸರ್, 1000 ಚದರ ಮೀಟರ್ ಭೂಮಿ ಆದ ಸರ್ ನೀ ಶ್ರೀಮಂತ. ಗ್ರಾಮೀಣ ಪ್ರದೇಶದಲ್ಲಿ 7 ಎಕರೆಗಿಂತ ಹೆಚ್ಚು ಭೂಮಿ ಇರಬಾರದು, ನಗರ ಪ್ರದೇಶದಲ್ಲಿ 1000 ಚದರ ಮೀಟರ್ಗಿಂತ ಹೆಚ್ಚು ಭೂಮಿಯನ್ನು ಹೊಂದಿರಬಾರದು. ಒಂದು ವೇಳೆ ಹೊಂದಿದ್ದರೆ, ಕಂಡೀಷನ್ ನಂಬರ್ ಒನ್ ಹೊಂದಿದ್ದರೆ ಅವನು ಶ್ರೀಮಂತ, ಅವನು ಬಡವನಲ್ಲ. ಓಕೆನಾ? ಓಕೆನಾ? ನನ್ ಮಾತಾಡ್ತಾ? ಎಸ್ ಎಸ್, ಓಕೆ ಓಕೆ. ಇನ್ನು ಎರಡನೇ ಕಂಡೀಷನ್ ಏನಂದ್ರೆ, ಕುಟುಂಬದ ಯಾವ್ದಾದ್ರೂ ಒಬ್ಬ ಸದಸ್ಯ, ಗೌರ್ಮೆಂಟ್ ಜಾಬ್ ಅನ್ನು ಹೊಂದಿರಬಾರದು, ಗೌರ್ಮೆಂಟ್ ನೌಕರಿ ಆಗಿರಬಾರದು. ಗೌರ್ಮೆಂಟ್ ನೌಕರಿ ಇತ್ತಂದ್ರ ಅವ ಶ್ರೀಮಂತ, ಅವರು ಬಡವರಲ್ಲ. ಅವ್ರ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು, ಏನಿ ಬಿಡಿ, ಯಾರಾದ್ರೂ ಒಬ್ರು, ಅವ್ರ ಅವಿಭಕ್ತ ಕುಟುಂಬ ಇದೆ ಅಂತೇಳಿ, ಇಬ್ರು ಗಂಡ ಹೆಂಡತಿ ವಾಸ ಮಾಡ್ತಾ ಇದ್ರೆ, ಅವನ ಮಗನೋ ಅಥವಾ ಮಗಳನೋ, ಯಾರಾದ್ರೂ ಒಬ್ರು ಆ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಗೌರ್ಮೆಂಟ್ ಜಾಬ್ ತಗೊಂಡ್ರಂದ್ರೆ ಅವರು ಬಡವರಲ್ಲ, ಅವರು ಶ್ರೀಮಂತರು. ಕಂಡೀಷನ್ ನಂಬರ್ ಟೂ ನೆನಪಿಡಿ, ಕಂಡೀಷನ್ ನಂಬರ್ ಟೂ. ಕಂಡೀಷನ್ ನಂಬರ್ ತ್ರೀ ಏನು ಅಂತಂದ್ರೆ, ಅವ್ರ ಮನೆಯಲ್ಲಿ 150 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಸುಡಬಾರದು. ಕಾರ ಕೊಟ್ಟು ಮಷಿನ್ ಬಿಟ್ಟು, ಹಿಟ್ಟು ಬೀಸುವ ಮಟ್ಟಿನ ಮಷಿನ್ ಬಿಟ್ಟು, ಅವ್ರ ಮನೆಯಲ್ಲಿ 150 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಸುಡಬಾರದು. ಅಂದ್ರ ಎಸಿ ಇರೋದಾಗ್ಲಿ, ಆಮೇಲೆ ಕಲರ್ ಟಿವಿಗಳು ಇರೋದಾಗ್ಲಿ, ಆಮೇಲೆ ಫ್ರಿಡ್ಜ್ ಗಳು ಇರೋದಾಗ್ಲಿ, ಆಮೇಲೆ ವಾಷಿಂಗ್ ಮಷಿನ್ ಇರೋದಾಗ್ಲಿ, ಮತ್ತೆ ಅವೆಲ್ಲ ಇಟ್ಕೊಂಡು ಬಡವ್ರು ಅಂತ ಹೆಂಗ್ ಹೇಳಕ್ ಬರ್ತದೆ? 150 ಯೂನಿಟ್ಗಿಂತ ಹೆಚ್ಚು ಅವ್ರ ಮನೆಯಲ್ಲಿ ವಿದ್ಯುತ್ ಸುಡಬಾರದು. ನೋಡಿ ಅವ್ರು ಎಷ್ಟು ಚಂದ ಅವರು ವ್ಯಾಖ್ಯಾನ ಮಾಡಿದ್ದಾರೆ ಸ್ನೇಹಿತರೆ. ಅದಕ್ಕೆ ಸಿದ್ದರಾಮಯ್ಯ ಅವರನ್ನ ಕರ್ನಾಟಕದ ಮನಮೋಹನ್ ಸಿಂಗ್ ಅಂತ ಕರೀತಾರೆ. ಗ್ರಾಮೀಣ ಪ್ರದೇಶದಲ್ಲಿ 7 ಎಕರೆ ಭೂಮಿಯನ್ನು ಹೊಂದಿರಬಾರದು, ನಗರ ಪ್ರದೇಶದಲ್ಲಿ 1000 ಚದರ ಮೀಟರ್ ಭೂಮಿಯನ್ನು ಹೊಂದಿರಬಾರದು. ಕುಟುಂಬದಲ್ಲಿ ಯಾವ್ದಾದ್ರು ಒಬ್ಬ ಕುಟುಂಬದ ಸದಸ್ಯ ಗೌರ್ಮೆಂಟ್ ಜಾಬ್ ಹೊಂದಿರಬಾರದು, 150 ಯೂನಿಟ್ಗಿಂತ ಹೆಚ್ಚು ಏನು ವಿದ್ಯುತ್ ಅನ್ನು ಸುಡಬಾರದು. ಇನ್ನೊಂದು ಕಂಡೀಷನ್ ಅಂದ್ರೆ, 4-ವೀಲರ್ ವ್ಯಾನ್ ಹೊಂದಿರಬಾರದು, 4 ಚಕ್ರದ ವಾಹನ. 4 ಚಕ್ರದ ವಾಹನ ಅದು ಯಾವುದೇ ಇರಲಿ, ಅದು 4 ಚಕ್ರದ ವಾಹನ ಯಾವುದೇ ಇರಲಿ ಸ್ನೇಹಿತರೆ, 4 ಚಕ್ರದ ವಾಹನ ಅದು. ಸರ್, ನಮ್ದು ಮನ್ಯಾಗ ಇಲ್ರಿ ಕಾರ್, ಕಾರು ಕೂಡ, ಕಾರ್ ಆಗ್ಲಿ, ಟ್ಯಾಕ್ಟರ್ ಆಗ್ಲಿ, ಮತ್ತೆ ಟೆಂಟೆಂ ಬರಂಗಿಲ್ಲ, 3 ಚಕ್ರದ ವಾಹನ ಟೆಂಟೆಂ ಬರ್ತದ. ನಮ್ ಕಡೆ ಟೆಂಟೆಂ ಬಹಳ ಯೂಸ್ ಮಾಡ್ತಾರೆ. ಟಾಟಾ ಎಸಿ ಎಲ್ಲ ಗೊತ್ತು ಅದ್ರಾಗೆ, ಟಾಟಾ ಎಸಿ ಸರ್ ಅಂತ. ಅವೆಲ್ಲವುಗಳನ್ನು ಪರಿಗಣಿಸಿದ ಸ್ನೇಹಿತರೆ, ಈ 4 ಕಂಡೀಷನ್ಗಳಿಗೆ ಏನಾದ್ರೂ ಒಳಪಟ್ರೆ ಅವರು ಶ್ರೀಮಂತರಾಗಿರುತ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ 7 ಎಕರೆಗಿಂತ ಹೆಚ್ಚು ಭೂಮಿನ ಹೊಂದಿರಬಾರದು, ನಗರ ಪ್ರದೇಶದಲ್ಲಿ 1000 ಚದರ ಮೀಟರ್ಗಿಂತ ಹೆಚ್ಚು ಭೂಮಿಯನ್ನು ಹೊಂದಿರಬಾರದು, ಕುಟುಂಬದ ಯಾವ್ದಾದ್ರು ಒಬ್ಬ ಸದಸ್ಯ ಗೌರ್ಮೆಂಟ್ ಜಾಬ್ ಅನ್ನು ಹೊಂದಿರಬಾರದು, 150 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಸುಡಬಾರದು, 4-ವೀಲರ್ ವ್ಯಾನ್ ಅನ್ನ ಹೊಂದಿರಬಾರದು. ಇದೇನಾದ್ರೂ 4 ಕಂಡೀಷನ್ಗಳು ಅಪ್ಲೈ ಆದರೆ, 4 ಕಂಡೀಷನ್ಗಳು ಅಪ್ಲೈ ಆದರೆ ಅಂತ ಒಂದು ಸನ್ನಿವೇಶವನ್ನು ನಾವ್ ಏನಂತ ಕರಿತೀವಿ ಅಂದ್ರೆ, ಅವರನ್ನ ಶ್ರೀಮಂತರು, ಅವರು ಬಡವರಲ್ಲ ಅನ್ನುವಂತ ಮಾತನ್ನ. ಎಸ್, ರಿಚ್ ಫ್ಯಾಮಿಲಿ. ಇಷ್ಟೆಲ್ಲ ಯಾಕೆ ಇಷ್ಟು ಮಾಹಿತಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಅಂದ್ರೆ, ಇವು ಕ್ವಶನ್ ಆಗಿದ್ದಾವೆ. ಇನ್ನೊಂದು ಇಲ್ಲಿ ನಿಮಗೆ ಒಂದು ಪಾಯಿಂಟ್ ಅನ್ನು ಹಾಕ್ತೇನೆ. ಒಂದು ಕಾಣಿಸ್ತಾ ಇದೆಯಾ? ಏನಾದ್ರು ವ್ಯತ್ಯಾಸ ಅನಿಸ್ತದೆ ಸ್ನೇಹಿತರ ಆ ಡೈಗ್ರಾಮ್ ನೋಡಿದಾಗ? ಆ ಡೈಗ್ರಾಮ್ ನೋಡಿದ ವ್ಯತ್ಯಾಸ ಅನಿಸ್ತಾ ಇದೆಯಾ? ಇಲ್ಲ. ನೋ ಸರ್. ಎಸ್ ಸರ್. ಏನಾದ್ರೂ ವ್ಯತ್ಯಾಸ ಅನಿಸ್ತಾ ಇದೆಯಾ? ಇಲ್ಲೋಡಿ, ಓಕೆನಾ, ಇಲ್ಲೋಡಿ. ಓಕೆನಾ, ಈಗ ವ್ಯತ್ಯಾಸ ಅನಿಸ್ತಾ ಇದೆಯಾ? ಎಸ್,
ಏನೋ ಎಕ್ಸ್ರೇ ರಿಪೋರ್ಟ್ ರೋಹಿತ್ ನೋಡಿ, ಎಕ್ಸ್ರೇ ರಿಪೋರ್ಟ್ ಸರ್ ಅಂತ. ನಿನಗೆ ಬರೀ ಅದೇ ಚಿಂತೆ, ಬರೀ ಎಕ್ಸ್ರೇ ರಿಪೋರ್ಟ, ಹಾರ್ಟ್ ಬೀಟ್ ಚಾಟ. ಆ ಸ್ನೇಹಿತರೆ ಇಲ್ಲಿ ನೋಡಿ, ಇವರು ಇವರು ಅಪೋಸಿಟ್ ಪೂರ್ತಿ, ಇವರು ಬಡವರು, ಇವರು ಶ್ರೀಮಂತರು, ಶ್ರೀಮಂತರು ಇವರು ಮಧ್ಯಮ ಬಡವರು, ಮಧ್ಯಮ ವರ್ಗದವರು, ಮಧ್ಯಮ ವರ್ಗದವರು ಇವರು, ಇವರು ಕ್ಷಣಿಕ ಬಡವರು, ಕ್ಷಣಿಕ ಕ್ಷಣಿಕ ಬಡವರು, ಇವರು ಸಾಮಾನ್ಯ ಬಡವರು, ಸಾಮಾನ್ಯ ಬಡವರು. ನಾವು ಯಾವ ಲಿಸ್ಟ್ನಾಗ ಇದೀವಿ? ಎ ಲಿಸ್ಟೋ, ಬಿ ಲಿಸ್ಟೋ, ಸಿ ಲಿಸ್ಟೋ, ಡಿ ಲಿಸ್ಟೋ, ಇ ಲಿಸ್ಟೋ, ಯಾವ ಲಿಸ್ಟ್ನಾಗ ಇದೀವಿ? ನಾವ್ ಯಾ ನಾವ್ ನೀವೆಲ್ಲ ಒಂದೇ, ನಾವ್ ಬಿಟ್ ನೀವು ನಿಮ್ ಬಿಟ್ಟು ನಾವೆಲ್ಲ, ನಾವ್ ಬಿಟ್ಟು ನೀವೆಲ್ಲ ಒಂದೇ, ನಾವ್ ಹೊಸ ಮಂದಿ ನಾವೆಲ್ಲ ಒಂದೇ. ನಾವೆಲ್ಲ ಯಾವ ಲಿಸ್ಟ್ನಾಗ ಇದೀವಿ ಹೇಳಿ ನೋಡೋಣ. ನಾವೆಲ್ಲ ಯಾವ ಲಿಸ್ಟ್ನಾಗ ಇದೀವಿ? ಎಕ್ಸಲೆಂಟ್. ನಾವೆಲ್ಲ ಯಾವ ಲಿಸ್ಟ್ನಾಗ ಇದೀವಿ ಅಂದ್ ಸ್ನೇಹಿತರೆ, ಸಿ ಲಿಸ್ಟ್ನಾಗ ಬರ್ತೀವಿ. ನಾವೆಲ್ಲ ಯಾವ ಲಿಸ್ಟ್ನಾಗ ಇದೀವಿ ಅಂದ್ರ ಸಿ ಲಿಸ್ಟ್ನಾಗ. ಈ ಲಿಸ್ಟ್ನಾಗ ಯಾರಾದ್ರ ಅಂದ್ರ, ಈ ಲಿಸ್ಟ್ನಲ್ಲಿ ಅನಿಲ್ ಅಂಬಾನಿ, ಮುಕೇಶ್ ಅಂಬಾನಿ, ರತನ್ ಟಾಟಾ, ಇವರೆಲ್ಲ ಈ ಲಿಸ್ಟ್ನಾಗ ಎಂದೂ. ಈಗ ಉದಾಹರಣೆ, ಅನಿಲ್ ಅಂಬಾನಿ, ಮುಕೇಶ್ ಅಂಬಾನಿ ನಾವ್ಯಾಕ್ ಬರ, ನಾವ್ ಬರಂಗಿಲ್ರಿ ಆನಂದ್ ಅವ್ರೆ. ನಾವೆಲ್ಲ ಸಿ ಲಿಸ್ಟ್, ನಾವ್ ನೀವೆಲ್ಲ ಒಂದೇ. ಈ ಶ್ರೀಮಂತರು ಈ ಲಿಸ್ಟ್ನಾಗ ಯಾವತ್ತೂ ಅವರು ಬಡತನ ರೇಖೆಯಿಂದ ಕೆಳಗೆ ಬರುವಂತ ಮಾತೇ ಇಲ್ಲ. ಯಾವತ್ತು ಬಡತನ ರೇಖೆಗಿಂತ ಕೆಳಕ್ ಬರಕ್ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಕೋಟಿ ಕೋಟಿ ಅರ್ನ್ ಮಾಡಿ ಹೋದ್ ಬಿಟ್ಟಿದ್ದಾರೆ. ಅನಿಲ್ ಅಂಬಾನಿ ಮನೆ ಆ ಜಿಯೋ ಸಿಮ್ ಒಂದು 6 ತಿಂಗಳಿಗೆ ಲಕ್ಷಾಂತರ ಜನರಿಗೆ ಫ್ರೀ ಕೊಟ್ರು, ಏನು 1 ರೂಪಾಯಿ ಕಮ್ಮಿ ಆಗ್ಯದ ಅಂತ ಹೇಳಿದ್ರು ಅವರು. ಅವೆಲ್ಲ ಏನಂತಂದ್ರೆ ಕೋಟ್ಯಾಂತರ ದುಡ್ಡನ್ನು ಗಳಿಸಿದ. ಅನಿಲ್ ಅಂಬಾನಿ, ಮುಕೇಶ್ ಅಂಬಾನಿ ಆದಾಯ ಎಷ್ಟು ಗೊತ್ತಾ? 3 ಬಾರಿ ಪಾಕಿಸ್ತಾನ ಬೇಕಾದಂಗೆ ಬಜೆಟ್ ಮಂಡಿಸ್ಲಿ. ಒಂದು ವರ್ಷದ ಇವ್ರ ಆದಾಯ, ಇವ್ರ ವರ್ಷದ ಒಂದು ಇನ್ಕಮ್ ಪಾಕಿಸ್ತಾನ 3 ಬಾರಿ ಬಜೆಟ್ ಮಂಡಿಸಿದ್ರು ಕೂಡ ಅಷ್ಟು ಶ್ರೀಮಂತರು ಯಾರಂದ್ರೆ ಇವರೆಲ್ಲ ಎಂತವ್ರು ಅಂತಂದ್ರೆ ಶ್ರೀಮಂತರು. ಇವ್ರು ಯಾವತ್ತೂ ಬಡವ್ರು ಆಗಕ್ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾವತ್ತು ಬಡವ್ರು ಭಯಂಕರ ಮಾತಾಡಿಸಿರೋಳಕ್ ಶುರು ಮಾಡ್ತಾರ. ಯಾಕ್ರಿ ಅಣ್ಣ ಆರಾಮದಿರ ಅಂದ್ರೆ ಹಂಗೆ ಹೇಳಕ್ ಶುರುನೆ, ಯಾರು ಬಡವರು. ಆಮೇಲೆ ಇವ್ರು ಏನಪ್ಪಾ ಅಂದ್ರೆ, ಒಂದು ಒಮ್ಮೆ ಲಕ್ ಆಗಿರ್ತ ಸ್ವಲ್ಪ ಮ್ಯಾಗ ಹೋಗಿ ಆಟೋಮೆಟಿಕ್ ಕೆಳಗೆ ಬಂದಿರ್ತಾರೆ. ಇವ್ರು ಸ್ವಲ್ಪ ಆಟೋಮೆಟಿಕ್ ಒಂದ್ಸರಿ ಏನೋ ಯಾವುದೋ ಒಂದು ಸಣ್ಣ ಪುಟ್ಟ ಚೀಟಿ ಹತ್ತಲಿ ಏನೇನು ಹತ್ತಿರ್ತದ ಆ ಸಮಯದಲ್ಲಿ ಆಟೋಮೆಟಿಕ್ ಮ್ಯಾಗ ಹೋಗಿ ಬಂದಿರ್ತಾರೆ. ಇವ್ರು ನಾವೆಲ್ಲ ಪೇಮೆಂಟ್ ಬಂದಾಗ ಹಂಗ ಇರ್ತೀವಿ, ಲಾಸ್ಟ್ ಮೂಮೆಂಟ್ ಹಿಂಗ್ ಬರ್ತೀವಿ. ಮತ್ತ ತಿಂಗಳ ಪೇಮೆಂಟ್ ಆಯ್ತಂದ್ರೆ ಹಂಗ ಹೋಗಿರ್ತೀವಿ, ಮತ್ತ ಲಾಸ್ಟ್ ಮೂಮೆಂಟ್ ಹಿಂಗ್ ಬಂದಿರ್ತೀವಿ. ಪೇಮೆಂಟ್ ಆಯ್ತಂದ್ರೆ ಮತ್ತ ಮ್ಯಾಗ ಹೋಗಿರ್ತೀವಿ, ಪೇಮೆಂಟ್ ಮುಗಿತಂದ್ರೆ ಮತ್ತ ಮುಖ ಸಪ್ಪ ಮಾಡಿ ಕುಂತಿರ್ತೀವಿ. ತಿಂಗಳ ಪೇಮೆಂಟ್ ಆಯ್ತಂದ್ರೆ ಪೇಮೆಂಟ್ ಬಂದಾಗ ಇಲ್ಲಿರ್ತೀವಿ ಈ ಭಾಗದಲ್ಲಿ, ಮತ್ತ 15 ದಿನ ಆಗಕ್ಕೆ ಇಲ್ಲಿ ಬಂದಿರ್ತೀವಿ. ಲಾಸ್ಟ್ ಮೂಮೆಂಟ್ ಕೊನೆಯ ತಿಂಗಳದ ಲಾಸ್ಟ್ ಮೂಮೆಂಟ್ ಇಲ್ಲಿರ್ತೀವಿ, ಮತ್ತೆ ಇಲ್ಲಿ ಬರ್ತೀವಿ ಪೇಮೆಂಟ್ ಆದಾಗ ಆಟೋಮೆಟಿಕ್ ಈ ತರ. ನಾವು ಸಾಮಾನ್ಯವಾಗಿ ಹಳ್ಳಿಗಳದಾಗ ಹೀಗೆ ರೈತರು ಆ ಬೇಸಾಯ ಬಂದಾಗ ಇಲ್ಲಿರ್ತಾರ ಸ್ನೇಹಿತರೆ, ಫಸಲ್ ಬರ್ಲಿದ ಇರ್ಲುವ ಸಮಯ ಇರ್ತಾರೆ. ಅದಕ್ಕೆ ನಾವೆಲ್ಲ ಎಂತವ್ರು ಅಂತಂದ್ರೆ ಸಿ ವರ್ಗಕ್ಕೆ ಸೇರಿದವರು. ಇಲ್ಲಿ ಕ್ಷಣಿಕ ಬಡವರು ಅಂದ್ರೆ ಯಾವುದೋ ಒಂದು ಸ್ವಲ್ಪ ಲಾಸ್ ಆಗಿರುತ್ತದೆ, ಲಾಸ್ ಆ ಸಮಯದಲ್ಲಿ ಆಟೋಮೆಟಿಕ್ ಯಾರಿಗೂ ಗೊತ್ತಲ್ಲ ಕೆಳಗೆ ಬಂದು ಆಟೋಮೆಟಿಕ್ ಮ್ಯಾಗ ಹೋಗಿರ್ತಾರೆ. ಇವರನ್ನ ಕ್ಷಣಿಕ ಬಡವರು ಅಂತ ಕರೀತಾರೆ. ಏನೋ ಒಂದು ಸ್ವಲ್ಪ ಲಾಸ್ ಆಗಿರ್ತದೆ, ಲಾಸ್ ಆ ಸಮಯದಲ್ಲಿ ಕೆಳಗೆ ಬಂದು ಆಟೋಮೆಟಿಕ್ ಮ್ಯಾಗ ಹೋಗಿರ್ತಾರೆ, ಇವರನ್ನ ಕ್ಷಣಿಕ ಬಡವರು ಅಂತ ಹೇಳಿ ಕರೆಯಲ್ಪಡ್ತಾರೆ. ಹಾಗಾದ್ರೆ ಇಲ್ಲಿವರೆಗೆ ನಾನು ಭಾರಿ ವ್ಯವಸ್ಥಿತವಾಗಿ ಬಡತನದ ಬಗ್ಗೆ ವ್ಯಾಖ್ಯಾನ ಕೊಟ್ಟೆ ಸ್ನೇಹಿತರೆ. ಇನ್ನ ಇನ್ನೊಂದು ಪಾಯಿಂಟ್ ಯಾವ್ದಂದ್ರ ನಿರುದ್ಯೋಗ ಅಂತ. ನಿರುದ್ಯೋಗ, ನಿರುದ್ಯೋಗ ಏನ್? ನಿರುದ್ಯೋಗ ಅಂದ್ರೆ ಏನು? ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುಡಿಯಲು ಸಿದ್ಧನಿತ್ತು. ದೈಹಿಕವಾಗಿ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ಎಕನಾಮಿಕ್ಸ್ ಅಂದ್ರೆ ಇಷ್ಟೇ ಸ್ನೇಹಿತರೆ. ಸುಮ್ ಸುಮ್ ಕೆಲವರು ಭಯಂಕರ ಪೋಸ್ ಕೊಡ್ತಾರೆ ಎಕನಾಮಿಕ್ಸ್ ಹೇಳ್ತೀನಿ ಹಂಗ್ ಮಾಡ್ತೀನಿ ಏನು ಇಲ್ಲ, ಇಷ್ಟೇ ಹೇಳದ್ರ ಎಷ್ಟ್ ಕಲ್ತ್ರೆ ಸಾಕ್ ನಾವು. ಸುಮ್ ಏನು ಇಲ್ಲ ಅದ್ರಾಗ. ಎಕನಾಮಿಕ್ಸ್ ಬಹಳ ಡೆಡ್ ಸಬ್ಜೆಕ್ಟ್, ಈಸಿ ಸಬ್ಜೆಕ್ಟ್ ಇದೆ. ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡ್ಬಿಟ್ರೆ ಸಾಕು, ತಿಳ್ಕೊಂಡ್ಬಿಟ್ರೆ ಸಾಕು. ಇಷ್ಟು ಇಂಪಾರ್ಟೆಂಟ್ ಈ ಪಾಯಿಂಟ್ ಅರ್ಥ ಮಾಡ್ಕೊಂಡ್ರೆ ಸಾಕು.
ದೈಹಿಕವಾಗಿ ಮತ್ತು ಮಾನಸಿಕವಾಗಿ, ಕ್ವಶನ್ ಕೇತ ನೋಡಿ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುಡಿಯಲು ಸಿದ್ಧನಿದ್ದು, ದುಡಿಯಲು ಸಿದ್ಧನಿದ್ದು ಸಿದ್ಧನಿದ್ದು ದೈಹಿಕವಾಗಿ ಮಾನಸಿಕವಾಗಿ ದುಡಿಯಲು ಸಿದ್ಧನಿದ್ದು ಅವನಿಗೆ ಉದ್ಯೋಗ ಇಲ್ಲದೇ ಇರುವ ಸ್ಥಿತಿಗೆ, ಅವನಿಗೆ ಉದ್ಯೋಗ ಉದ್ಯೋಗ ಇಲ್ಲದೇ ಇರುವ ಸ್ಥಿತಿಗೆ ಇಲ್ಲದೇ ಇರುವ ಸ್ಥಿತಿಗೆ ಸ್ಥಿತಿಗೆ ಬಡತನ ಎನ್ನುವರು. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುಡಿಯಲು ಸಿದ್ಧನಿದ್ದು ಅವನಿಗೆ ಸಾಕಷ್ಟು ಉದ್ಯೋಗ ಇಲ್ಲದೇ ಇರುವ ಸ್ಥಿತಿಗೆ ಬಡತನ ಅಂತೇಳಿ, ಸಾರಿ ನಿರುದ್ಯೋಗ ಅಂತ ಕರೆಯಲ್ಪಡ್ತೀವಿ ಸ್ನೇಹಿತರು. ನಿರುದ್ಯೋಗ, ದೈಹಿಕವಾಗಿ ಮಾನಸಿಕವಾಗಿ ದುಡಿಯಲು ಸಿದ್ಧನಿದ್ದು ಅವನಿಗೆ ಉದ್ಯೋಗ ಇಲ್ಲದೇ ಇರುವಂತ ಒಂದು ವ್ಯವಸ್ಥೆಯನ್ನ ನಿರುದ್ಯೋಗ ನಿರುದ್ಯೋಗ ಅಂತ ಕರಿತೀವಿ. ಎಸ್, ಹಾಗಾದ್ರೆ ನಿರುದ್ಯೋಗದ ಪ್ರಕಾರಗಳನ್ನು ನೋಡ್ತೀವಿ ಸ್ನೇಹಿತರು. ನಿರುದ್ಯೋಗದ ಪ್ರಕಾರದಲ್ಲಿ ಒಂದು ಮುಕ್ತ ನಿರುದ್ಯೋಗ ಅಂತ ಬರ್ತದೆ. ಮುಕ್ತ ನಿರುದ್ಯೋಗ, ಮುಕ್ತ ನಿರುದ್ಯೋಗ, ಮುಕ್ತ ನಿರುದ್ಯೋಗ, ಒಂದು ಮುಕ್ತ ನಿರುದ್ಯೋಗ, ಎರಡು ಅರೆ ನಿರುದ್ಯೋಗ, ಮೂರು ಮರೆಮಾಚಿದ ನಿರುದ್ಯೋಗ, ಮರೆಮಾಚಿದ ನಿರುದ್ಯೋಗ, ನಾಲ್ಕು ತಾಂತ್ರಿಕ ನಿರುದ್ಯೋಗ, ಐದು ಘರ್ಷಣಾತ್ಮಕ ನಿರುದ್ಯೋಗ, ಘರ್ಷಣಾತ್ಮಕ ನಿರುದ್ಯೋಗ, ಆರು ಚಕ್ರೀಯ ನಿರುದ್ಯೋಗ, ಏಳು ಐಚ್ಛಿಕ ನಿರುದ್ಯೋಗ, ಎಂಟು ಶ್ವೇತ ನಿರುದ್ಯೋಗ. ಶ್ವೇತ ನಿರುದ್ಯೋಗ ನೆನ್ಪಿಡಿ, ಒಂದು ಮುಕ್ತ ನಿರುದ್ಯೋಗ, ಎರಡು ಅರೆ ನಿರುದ್ಯೋಗ, ಮರೆಮಾಚಿದ ನಿರುದ್ಯೋಗ, ತಾಂತ್ರಿಕ ನಿರುದ್ಯೋಗ, ಘರ್ಷಣಾತ್ಮಕ ನಿರುದ್ಯೋಗ, ಚಕ್ರಿ ನಿರುದ್ಯೋಗ, ಐಚ್ಛಿಕ ನಿರುದ್ಯೋಗ, ಮತ್ತೆ ಶ್ವೇತ ನಿರುದ್ಯೋಗ. ಶ್ವೇತ ನಿರುದ್ಯೋಗ ಇವು ಬಿಟ್ರೆ ಇನ್ನೊಂದು ನಿರುದ್ಯೋಗ ಇದೆ, ಎನ್ ಎಸ್ ಎಸ್ ಒ 1972 ಒಂದು ವರದಿಯನ್ನು ಮಾಡ್ತಾರೆ. ಆ ಎನ್ ಎಸ್ ಎಸ್ ಒ ಆಯೋದ ಪ್ರಕಾರ ನಿರುದ್ಯೋಗದಲ್ಲಿ ಮೂರು ಪ್ರಕಾರ, ಒಂದು ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ, ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ, ಎರಡು ವಾರದ ಸ್ಥಿತಿಯ ನಿರುದ್ಯೋಗ, ಮೂರು ದಿನದ ಸ್ಥಿತಿಯ ನಿರುದ್ಯೋಗ. 1 2 3 ಇಂದಿರಾ ಗಾಂಧಿಯವರು ಎನ್ ಎಸ್ ಎಸ್ ಒ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ 1972 ಇಂದಿರಾ ಗಾಂಧಿಯವರು ವರದಿಯ ಪ್ರಕಾರ ಮೂರು ತರ ನಿರುದ್ಯೋಗವನ್ನು ನೋಡ್ತೀವಿ ಸ್ನೇಹಿತರೆ. ಅದು ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ, ವಾರದ ಸ್ಥಿತಿಯ ನಿರುದ್ಯೋಗ, ಮತ್ತೆ ದಿನದ ಸ್ಥಿತಿಯ ನಿರುದ್ಯೋಗ ಅಂತ. ಹಾಗೆ ಒಂದೊಂದು ನಿರುದ್ಯೋಗವನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಒಂದೊಂದು ಮುಕ್ತ ನಿರುದ್ಯೋಗ ಅಂತಂದ್ರೆ ಏನು? ಮುಕ್ತ ನಿರುದ್ಯೋಗ ಅಂತಂದ್ರೆ 365 ಉದ್ಯೋಗ ಇರಂಗಿಲ್ಲ. ವ್ಯಕ್ತಿಯೊಬ್ಬನಿಗೆ 365 ಉದ್ಯೋಗ ಇಲ್ಲ ಅಂತಂದ್ರೆ ಅದನ್ನು ಮುಕ್ತ ನಿರುದ್ಯೋಗ ಅಂತ ಕರಿತೀವಿ. ಮುಕ್ತ ನಿರುದ್ಯೋಗ ಅಂದ್ರೆ 365 ಉದ್ಯೋಗ ಇರಂಗಿಲ್ಲ ಅವನಿಗೆ, 365 ಉದ್ಯೋಗ ಇಲ್ಲ. ಮತ್ತ ಮುಂದಿನ ವರ್ಷ ಮತ್ತ ಅವ ಏನ್ ಮಾಡ್ತಾನೆ, ಅದನ್ನ ರಿನೂವಲ್ ಮಾಡ್ತಾನೆ, ಮತ್ತ ಕಂಟಿನ್ಯೂ ಮಾಡ್ತಾನೆ. 365 ಕಾಲ ಉದ್ಯೋಗ ಇಲ್ಲದೆ ಬಹಳಷ್ಟು ಕಷ್ಟದ ದಿನಗಳಿದು. 365 ಉದ್ಯೋಗ ಇಲ್ಲ ಅಂದ್ರೆ ಮುಕ್ತ ನಿರುದ್ಯೋಗ ಬಹಳ ಕಷ್ಟದ ದಿನಗಳು. ಇನ್ನ ಅರೆ ನಿರುದ್ಯೋಗ ಅಂದ್ರೆ ಏನು? 6 ಕೆಲಸ ಮಾಡಿ ಇನ್ನ 6 ಕೆಲಸ ಮಾಡಂಗಿಲ್ಲ. 6 ಕೆಲಸ ಮಾಡ್ತಾನೆ, ಇನ್ನ 6 ಕೆಲಸ ಮಾಡದೇ ಇದ್ರೆ ಅದನ್ನ ಅರೆ ನಿರುದ್ಯೋಗ. ಈ ಉದಾಹರಣೆ, ಹಳ್ಳಿಗಳದ ಕಟ್ಟಿ ಮ್ಯಾಗ ಕುಂದಿರ್ತಾರ ನೋಡ್ರಿ ನೀವು, 6 ಕೆಲಸ ಮಾಡ್ತಾರೆ ತೋಟದಾಗ ಹೋಗಿ, ಬೇಸಿಗೆ ಬಂತಂದ್ರೆ ಹೋಗಿ ಕಟ್ಟಿ ಮ್ಯಾಗ ಆಟ ಆಡೋದು, ಆಮೇಲೆ ಚಕ್ಕರ್ ಆಡೋದು. ಬ್ಯಾಸರಾಗಿ ಒಂದು 10 ಇರ್ತಾವ, 1 ಚಕ್ಕರ್ ಆಡಿ ಎಲ್ಲಾ ಸೋತು ಮತ್ತ್ ಕಟ್ಟಿ ಮ್ಯಾಗ ಮಕ್ಕೊಂಬಿಡೋದು ಗಪ್ಪನ. ಮೊನ್ನೆ ನಮ್ಮ ಸ್ಟೂಡೆಂಟ್ ಒಬ್ಬ PSI ಹಳ್ಳಿಯಾಗ ಹೋಗಿ ದಾಳಿ ಮಾಡಿಬಿಟ್ಟನ ಸ್ನೇಹಿತರೆ. ಒಬ್ಬ ಇಸ್ಪಾಟ್ ಆಡ್ಲಕತ್ತರ ದಾಳಿ ಮಾಡ್ಯಾನ. ದಾಳಿ ಮಾಡಿದ್ರ ಒಂದ್ ಕಡೆ ಎಷ್ಟ್ ಸಿಕ್ಕವ ಅಂದ್ರ 810 ಸಿಕ್ಕವ. 10 ಆಟ ಆಡ್ಲಕತ್ತಾರ, 10 ಆಟ ಆಡಿದಾಗ ಅವ್ರಿಗೆ 810 ಸಿಕ್ಕವ ಅಂದ್ರ ಅವ್ರ 5-10 ಆಡೋರವ್ರು, ಅವ್ರ ಕಡೆ ರೊಕ್ಕನೇ ಇರಂಗಿಲ್ಲ, ಸುಮ್ಮ ಆಟ ಆಡ್ತಿರ್ತಾರೆ. ಅವ್ ಮಾನಸಿಕಾಗಿ ಹೋದವ, ನನಗ್ ಫೋನ್ ಮಾಡಿದ್ದ ಸರ್ 810 ಅಂತ ಹೇಳಿ, ಸತೀಶ್ ನಾವ್ ಸ್ಟೂಡೆಂಟ್ ಅವ್ನು PSI, ಸರ್ 800 ಸಿಕ್ಕವ ಸರ ದಾಳಿ ಮಾಡಿದಾಗ. ನಂದಂತ ಕರ್ಮ ಸರ್ ಜೀವನದ ಎಂದೂ ಹಳ್ಳಿಗಳದಾಗ ಇನ್ನು ಇಸ್ಪಟ್ ಆಡೋರಿಗೆ ದಾಳಿ ಮಾಡಬಾರ್ದು. ಅದಕ್ಕೆ ಸ್ನೇಹಿತರೆ, 6 ಕೆಲಸ ಮಾಡಿ ಇನ್ನ 6 ಕೆಲಸ ಮಾಡದಿದ್ರೆ
ಅದನ್ನ ಅರೆ ನಿರುದ್ಯೋಗ ಅಂತ ಕರಿತೀನಿ. ಇಂಪಾರ್ಟೆಂಟ್ ಎಫ್ ಡಿ ಎಸ್ ಡಿ ಕೇಳಿದ ಪ್ರಶ್ನೆ ಇದು, ಮರೆಮಾಚಿದ ನಿರುದ್ಯೋಗ ಅಂತ ಹೇಳಿ. ಮರೆಮಾಚಿದ ನಿರುದ್ಯೋಗ ಅಂದ್ರೆ ಏನು? ಭಾರತದ ಕೃಷಿಯಲ್ಲಿ ಕಂಡು ಬರುವ ನಿರುದ್ಯೋಗ, ಅಗ್ರಿಕಲ್ಚರ್. ನಮ್ಮ ದೇಶದ ನೇಗಲ ಯೋಗ ಅನ್ನದಾತ ಅಗ್ರಿಕಲ್ಚರ್ ಅಲ್ಲಿ ಕಂಡು ಬರುವ ನಿರುದ್ಯೋಗ ಯಾವ್ದಂದ್ರೆ ಮರೆಮಾಚಿದ ನಿರುದ್ಯೋಗ. ಮರೆಮಾಚಿದ ನಿರುದ್ಯೋಗ ಅಂದ್ರ ನಾಲ್ಕು ಜನ ಮಾಡೋ ಕೆಲಸವನ್ನ ಐದು ಜನ ಮಾಡೋದು, ಐದು ಜನ ಮಾಡೋ ಕೆಲಸವನ್ನ ಆರು ಜನ ಮಾಡೋದು, ವ್ಯಕ್ತಿಯೊಬ್ಬನ ಸೀಮಾಂತ ಉತ್ಪನ್ನ ಶೂನ್ಯವಾಗಿದ್ದರೆ. ಹಾ ಆನಂದ ರೈಟ್, ವ್ಯಕ್ತಿಯೊಬ್ಬನ ಸೀಮಾಂತ ಉತ್ಪನ್ನ ಶೂನ್ಯವಾಗಿದ್ದರೆ, ವ್ಯಕ್ತಿಯೊಬ್ಬನ ಸೀಮಾಂತ ಉತ್ಪನ್ನ ಶೂನ್ಯವಾಗಿದ್ದರೆ ಅದನ್ನ ಮರೆಮಾಚದ ನಿರುದ್ಯೋಗ. ಮರೆಮಾಚದ ನಿರುದ್ಯೋಗ ಅಂದ್ರು ಒಂದೇ, ಪ್ರಚ್ಛನ್ನ ನಿರುದ್ಯೋಗ ಅಂದ್ರು ಒಂದೇ. ಮರೆಮಾಚದ ನಿರುದ್ಯೋಗಕ್ಕಿರುವ ಇನ್ನೊಂದು ಹೆಸರೇ ಪ್ರಚ್ಛನ್ನ ನಿರುದ್ಯೋಗ. ಮರೆಮಾಚದ ನಿರುದ್ಯೋಗ ಅಥವಾ ಪ್ರಚ್ಛನ್ನ ನಿರುದ್ಯೋಗ ಅಂತ ಕರಿತೀವಿ ಸ್ನೇಹಿತರೆ, ಎರಡು ಒಂದೇ. ಮರೆಮಾಚಿದ ನಿರುದ್ಯೋಗ ಅಥವಾ ಪ್ರಚ್ಛನ್ನ ನಿರುದ್ಯೋಗ, ದೋಸ್ ಆರ್ ಸೇಮ್. ಈ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಒಂದು ಕುರಿ ನಾಲ್ಕು ಜನ ಕೈದು, ಮನೆಗೆ ಒಂದೇ ಕುರಿ ಇರ್ತದ, ಐದಾರು ಜನ ಕೈದಪ್ಪ, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಮರೆಮಾಚಿದ ನಿರುದ್ಯೋಗ. ಕುರಿಗಳ ಸಂಖ್ಯೆ ಒಂದೇ, ಕಾಯವರ ಸಂಖ್ಯೆ ನಾಲ್ಕು. ಹಳ್ಳಿಗಳದ್ದು ಎಷ್ಟೋ ಈ ಸಮಸ್ಯೆ ನೋಡ್ತೀವಿ ನಾವು. ಇದು ಕ್ವಶನ್ ಆಗಿದೆ, ಭಾರತ ದೇಶದ ಕೃಷಿಯಲ್ಲಿ ಕಂಡು ಬರುವ ನಿರುದ್ಯೋಗ ಯಾವ್ದಂದ್ರ ಮರೆಮಾಚಿದ ನಿರುದ್ಯೋಗ. ನಮ್ಮ ದೇಶದ ನೇಗಿಲ ಯೋಗಿ ಅನ್ನದಾತನ ಬದುಕಿನಲ್ಲಿ ಕಂಡು ಬರುವ ನಿರುದ್ಯೋಗ ಅಂದ್ರೆ ಅದು ಮರೆಮಾಚಿದ ನಿರುದ್ಯೋಗ ಅಂತ. ಇನ್ನು ಎರಡನೇದ್ ಯಾವ್ದು ಸ್ನೇಹಿತರೆ? ತಾಂತ್ರಿಕ ನಿರುದ್ಯೋಗ. ಅರ್ಥ ಆಗ್ತಾ ಇದೆಯಾ? ತಿಳಿತಾ ಇದೆಯಾ? ಎಸ್ ಎಸ್ ಎಸ್. ತಾಂತ್ರಿಕ ನಿರುದ್ಯೋಗ ಅಂದ್ರೆ ಏನು? ಎಸ್, ಐದು ಜನ ತಗೊಂಡ್ ಹೋಗೋದು ಸರ್. ಎಸ್, ಅಪ್ಪಿ ತಾಂತ್ರಿಕ ನಿರುದ್ಯೋಗ ಅಂದ್ರೆ ಇಲ್ಲಿ ನೋಡಿ, ತಾಂತ್ರಿಕ ನಿರುದ್ಯೋಗ ಅಂದ್ರೆ ಈಗ ಯಂತ್ರೋಪಕರಣಗಳ ಆವಿಷ್ಕಾರದಿಂದ, ಹೊಸ ಹೊಸ ಯಂತ್ರೋಪಕರಣಗಳ ಆವಿಷ್ಕಾರದಿಂದ ಉಂಟಾಗುವಂತ ನಿರುದ್ಯೋಗ. ಉದಾಹರಣೆ, ಈಗ ಕಂಪ್ಯೂಟರ್ ಬಂದ ಮೇಲೆ ಈಗ ಯಾವುದು ಬೆರಳೆಚ್ಚು ತಂತ್ರಜ್ಞಾನ ಮಾಯ ಆಯ್ತು. ಬೆರಳೆಚ್ಚು ತಂತ್ರಜ್ಞಾನ ನಮ್ನ ಬಿಟ್ಟು ಹೋಗ್ಬಿಡುತ್ತೆ. ಬೆರಳೆಚ್ಚು ತಂತ್ರಜ್ಞಾನ ಅಂತಿತ್ತು ಆ ಕಂಪ್ಯೂಟರ್ ಆವಿಷ್ಕಾರ ಆದ ಮೇಲೆ. ಇವತ್ತು ಎಷ್ಟೋ ಕೆಲಸಗಳು ಯಂತ್ರಗಳನ್ನೇ ಕೆಲಸ ಮಾಡ್ತಾ ಇದ್ವು, ಗುಮಾಸ್ತಿಗಿರಿ ಅಂತ ಕರಿತಿದ್ರು, ಆ ಗುಮಾಸ್ತಿಗಿರಿ ಕೆಲಸನೇ ಹೋಗ್ಬಿಡುತ್ತು. ಹಂಗೆ ಹೊಸ ಹೊಸ ತಂತ್ರಜ್ಞಾನ ಆವಿಷ್ಕಾರ ಆಗುವುದರಿಂದ ಉಂಟಾಗುವ ನಿರುದ್ಯೋಗವನ್ನ ತಾಂತ್ರಿಕ ನಿರುದ್ಯೋಗ ಅಂತ ಕರಿತೀವಿ. ಯಂತ್ರೋಪಕರಣಗಳ ಆವಿಷ್ಕಾರದಿಂದ ಉಂಟಾಗುವ ನಿರುದ್ಯೋಗವನ್ನ ತಾಂತ್ರಿಕ ನಿರುದ್ಯೋಗ ಅಂದ್ರೆ, ಯಂತ್ರೋಪಕರಣಗಳು ಆ ವ್ಯಕ್ತಿಯ ಉದ್ಯೋಗವನ್ನು ಕಸ್ಕೊಂಡ್ರೆ ಅದನ್ನ ತಾಂತ್ರಿಕ ನಿರುದ್ಯೋಗ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇನ್ನ ಘರ್ಷಣಾತ್ಮಕ ನಿರುದ್ಯೋಗ, ಘರ್ಷಣೆ. ಕಾರ್ಮಿಕರು ಮತ್ತು ಮಾಲೀಕರ ಮಧ್ಯೆ ಜಗಳ ಆಗಿ, ಕಾರ್ಮಿಕರು ಮತ್ತು ಮಾಲೀಕರ ಮಧ್ಯೆ ಹೊಡೆದಾಡಿ ಕಾರ್ಖಾನೆಗಳಲ್ಲಿ, ಅವರು ಇವ್ರಿಗೆ ಹೊಡೆದು ಇವ್ರು ಅವ್ರಿಗೆ ಹೊಡೆದು. ಇಲ್ಲಿ ಉದ್ಯೋಗಿ ನಿರುದ್ಯೋಗಿಗಳಾಗವ್ರು ಯಾರು ಅಂತಂದ್ರೆ ನನ್ನ ಸ್ನೇಹಿತರೆ ಕಾರ್ಮಿಕರು. ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಆ ಉಂಟಾಗುವಂತ ನಿರುದ್ಯೋಗವನ್ನ ಘರ್ಷಣಾತ್ಮಕ ನಿರುದ್ಯೋಗ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇನ್ನ ಚಕ್ರೀಯ ನಿರುದ್ಯೋಗ ಅಂದ್ರೆ ಏನು? ಇವತ್ ನೋಡಿ, ಇದು ಫಿಕ್ಸ್ ಕ್ವಶನ್ ಇದೆ, ಈ ಸಾರಿ ಪಿ ಎಸ್ ಐ ಗ್ಯಾರಂಟಿ ಕೇಳ್ತಾರೆ. ಚಕ್ರೀಯ ನಿರುದ್ಯೋಗ, ಭಾರತ ದೇಶದಲ್ಲಿ ಪ್ರೆಸೆಂಟ್ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಉಂಟಾದ ನಿರುದ್ಯೋಗ ಇದು. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಪೂರ್ತಿ ಎಲ್ಲಾ ಜನರು ಅದಕ್ಕ ತಮಕ ಏನು ಕೆಲಸವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಆಟೋಮೊಬೈಲ್ ಇತ್ತೀಚೆಗೆ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ನಿರುದ್ಯೋಗ ಸಂಭವಿಸಿದ್ ಯಾವ್ದಂದ್ರೆ ಆಟೋಮೊಬೈಲ್ ಕ್ಷೇತ್ರ. ನಿಮ್ಗೆ ಗೊತ್ತಿರಲಿ, ಇದು ಪಿ ಎಸ್ ಐ ಫಿಕ್ಸ್ ಕ್ವಶನ್. ವ್ಯಾಪಾರಗಳ ಏರಿಳಿತಗಳಿಂದ ಉಂಟಾಗುವ ನಿರುದ್ಯೋಗವನ್ನ ಚಕ್ರೀಯ ನಿರುದ್ಯೋಗ ಅಂತ ಕರಿತೀವಿ. ಚಕ್ರೀಯ ನಿರುದ್ಯೋಗ, ವ್ಯಾಪಾರಗಳ ಏರಿಳಿತಗಳಿಂದ ಉಂಟಾಗುವ ನಿರುದ್ಯೋಗವನ್ನ ಚಕ್ರೀಯ ನಿರುದ್ಯೋಗ, ಸೈಕ್ಲಿಂಗ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇನ್ನ ಸ್ನೇಹಿತರೆ, ಐಚ್ಛಿಕ ನಿರುದ್ಯೋಗ ಅಂದ್ರೆ ಏನು? ಎಸ್, ವೆರಿ ಗುಡ್. ಟೋಲ್ಗೇಟ್ ಅಪ್ಪ ಆದ್ರಿಂದ ಎಸ್, ಆ ತರ ನಿರುದ್ಯೋಗ, ಅದಕ್ಕೆ ಏನ್ ಕರೀತಾರೆ ಸ್ನೇಹಿತರೆ? ಚಕ್ರೀಯ ನಿರುದ್ಯೋಗ ಅಂತ ಹೇಳಿ ಕರೆಯಲ್ಪಡ್ತಾರೆ. ಇನ್ನು ಐಚ್ಛಿಕ ನಿರುದ್ಯೋಗ ಅಂದ್ರೆ ಏನು? ಐಚ್ಛಿಕ, ಎಲ್ಲಾ ಕೆಲಸ ಇರ್ತದೆ ಆದ್ರೂ ಕೆಲಸ ಮಾಡಂಗಿಲ್ಲ. ಈ ಉದಾಹರಣೆ, ಪಿ ಸಿ ಇರ್ತಾನೆ, ಪಿ ಎಸ್ ಐ ಆಗೋ ಸಲುವಾಗಿ ಓದಕೊಂಡಿರ್ತಾನೆ, ಅದು ಐಚ್ಛಿಕ ನಿರುದ್ಯೋಗ. ಈಗ ಉದಾಹರಣೆ, ನಮ್ಮ ಡಿ ಕೆ ಯಾರೋ ರವಿ, ರವಿ ಡಿ ಕೆ ಅಲ್ಲ, ಡಿ ಕೆ ರವಿ ಅವರು. ಡಿ ಕೆ ರವಿ ಅವರು ಏನ್ ಮಾಡಿದ್ರು ಅಂದ್ರೆ, ಅವರು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು ಸ್ನೇಹಿತರೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್. ಆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ರಾಜೀನಾಮೆ ಕೊಟ್ಟು ಎರಡು ವರ್ಷ ದೆಹಲಿ ಓದಕ್ ಹೋದ್ರು ಅವ್ರು. ಆ ಎರಡು ವರ್ಷದ ಅವಧಿ ಏನಂತ ಕರಿತೀವಲ್ಲ, ಅದಕ್ಕೆ ಐಚ್ಛಿಕ ನಿರುದ್ಯೋಗ ಅಂತ ಕರಿತೀವಿ. ಅವ್ರು ಕ್ವಾಲಿಫಿಕೇಶನ್ ಡಿಗ್ರಿ ಕಂಪ್ಲೀಟ್ ಆಗಿತ್ತು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ಅದಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಅವರು ಡೆಲ್ಲಿಗೆ ಹೋಗಿ ಐ ಎಸ್ ಆಫೀಸರ್ ಆಗಿ ಬಂದರಲ್ಲ, ಆ ಒಂದು ಸ್ಥಿತಿಯನ್ನ ಐಚ್ಛಿಕ ನಿರುದ್ಯೋಗ. ಆ ಎರಡು ವರ್ಷದ ಗ್ಯಾಪ್ ಇದೆಯಲ್ಲ, ಅದಕ್ಕೆ ಐಚ್ಛಿಕ ನಿರುದ್ಯೋಗ. ನಮ್ಮ ನಗಲಿದಂತ ಅಪರೂಪದ ರತ್ನ ಅವರು, ಪ್ರಾಮಾಣಿಕರಿಗೆ ಈ ಜಗತ್ತಿನಲ್ಲಿ ಬೆಲೆ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಸ್ನೇಹಿತರೆ. ಆದರೆ ಒಂದಿನ ಈ ಜಗತ್ತು ಗೆದ್ದೇ ಗೆಲ್ತಾರೆ. ಬಹಳ ಒಳ್ಳೆ ಮನುಷ್ಯ ಪಾಪ. ಅವರು ಕಷ್ಟಪಟ್ಟು ಅಧ್ಯಯನ ಮಾಡಿ ಆ ಒಂದು ಸ್ಥಿತಿ ಇದೆಯಲ್ಲ ಸ್ನೇಹಿತರ, ಎರಡು ವರ್ಷದ ಗ್ಯಾಪ, ಅದಕ್ಕೆ ಐಚ್ಛಿಕ ನಿರುದ್ಯೋಗ ಅಂತ ಹೇಳಿ ಕರೆಯಲ್ಪಡ್ತೀವಿ, ಐಚ್ಛಿಕ ನಿರುದ್ಯೋಗ. ಇನ್ನು ಶ್ವೇತ ನಿರುದ್ಯೋಗ ಅಂದ್ರೆ ಏನು? ಶ್ವೇತ ನಿರುದ್ಯೋಗ ಅಂದ್ರ ಈ ವಿದ್ಯಾವಂತರು ನೌಕರಿ ಇಲ್ಲದೆ ಅಲೆದಾಡ್ತಾರಲ್ಲ, ಅದಕ್ಕೆ ಶ್ವೇತ ನಿರುದ್ಯೋಗ ಅಂತ ಕರೀತಾರೆ.
ವಿದ್ಯಾವಂತರು ಅನುಭವಿಸುವಂತ ನಿರುದ್ಯೋಗವನ್ನ ಶ್ವೇತ ನಿರುದ್ಯೋಗ. ಶ್ವೇತ ಅಂದ್ರೆ ಅದೇ ವೈಟ್ ಸ್ಕಾಲರ್ ಅಂತ ಕರೀತಾರೆ. ಆ ವಿದ್ಯಾವಂತರು ಕೆಲಸ ಮಾಡದೆ ತಿರುಗಾಡಿದರೆ, ಈಗ ನಾವೆಲ್ಲ ಸಿ ಇ ಟಿ ಓದ್ತಾ ಇದ್ದೀವಲ್ಲ, ಅದೆಲ್ಲ ಶ್ವೇತ ನಿರುದ್ಯೋಗನೇ ಇದು. ಶ್ವೇತ ನಿರುದ್ಯೋಗ ಅಂದ್ರೆ ತಮ್ಮ ಕ್ವಾಲಿಫಿಕೇಶನ್ ತಕ್ಕಂತೆ ಉದ್ಯೋಗವನ್ನು ದೊರೆಯದೇ ಇದ್ರೆ ಅದನ್ನ ಶ್ವೇತ ನಿರುದ್ಯೋಗ. ಇನ್ನೊಂದು ಸ್ನೇಹಿತರೆ, ಈಗ ಎಂ ಎ ಎಂ ಎಡ್ ಮುಗಿಸಿ ಕಂಡಕ್ಟರ್ ಆದ್ರೂ ಕೂಡ ಶ್ವೇತ ನಿರುದ್ಯೋಗನೇ. ಎಂ ಎ ಎಂ ಎಡ್ ಮುಗಿದ ಸರ, ಒಂದು ಪಿ ಎಚ್ ಡಿ ಮುಗಿದ ಸರ, ಮನ್ನಿ ಅಡಿಗೆ ಭಟ್ಟ ಸಹಾಯಕ ನಾಯಕ ಕೆಲಸಕ್ಕೆ ನೇಮಕ ಆಗಿದ್ದಾನ ಹಾಸ್ಟೆಲ್ದಾಗ ಅಂದ್ರ ಅದು ಶ್ವೇತ ನಿರುದ್ಯೋಗನೇ. ಅವನ ಕ್ವಾಲಿಫಿಕೇಶನ್ ತಕ್ಕಂತೆ ಉದ್ಯೋಗ ಇಲ್ಲ ಅಂದ್ರ ಅದಕ್ಕ ಶ್ವೇತ ನಿರುದ್ಯೋಗ ಅಂತ ಕರೀತಾರೆ. ಮಾಡಿದ್ದು ಪಿ ಎಚ್ ಡಿ, ಹೋಗಿ ಯಾವುದೋ ಒಂದು ಹಾಸ್ಟೆಲ್ದಾಗ ಹೋಗಿ ಅಡಿಗೆ ಭಟ್ಟನ ಕೆಲಸ ಮಾಡಿದ್ರೆ ಅದಕ್ಕ ಶ್ವೇತ ನಿರುದ್ಯೋಗ ಅಂತ ಹೇಳಿ ಕರೆಯಲ್ಪಡ್ತೀವಿ. ವರ್ಷ ಪೂರ್ತಿ ಉದ್ಯೋಗ ಇಲ್ಲ ಅಂದ್ರೆ ಮುಕ್ತ ನಿರುದ್ಯೋಗ, 6 ತಿಂಗಳ ಕೆಲಸ ಮಾಡಿ ಇನ್ನ 6 ತಿಂಗಳ ಕೆಲಸ ಇಲ್ಲ ಅಂದ್ರೆ ಎರಡನೇ ನಿರುದ್ಯೋಗ. ಭಾರತ ಕೃಷಿಯಲ್ಲಿ ಕಂಡು ಬರುವ ನಿರುದ್ಯೋಗ ಕೃಷಿ ಮರೆಮಾಚಿ ನಿರುದ್ಯೋಗ. ಇನ್ನ ಯಂತ್ರೋಪಕರಣಗಳ ಆವಿಷ್ಕಾರದಿಂದ ಉಂಟಾದ ನಿರುದ್ಯೋಗ ತಾಂತ್ರಿಕ ನಿರುದ್ಯೋಗ. ಇನ್ನ ಭಾರತದ ಕಾರ್ಖಾನೆಗಳಲ್ಲಿ ಕಂಡು ಬರುವ ನಿರುದ್ಯೋಗ ಘರ್ಷಣಾತ್ಮಕ ನಿರುದ್ಯೋಗ. ಚಕ್ರೀಯ ನಿರುದ್ಯೋಗ ಅಂದ್ರೆ ವ್ಯಾಪಾರಗಳ ಏರಿಳಿತಗಳಿಂದ ಉಂಟಾದ ನಿರುದ್ಯೋಗ ಚಕ್ರೀಯ ನಿರುದ್ಯೋಗ. ಐಚ್ಛಿಕ ನಿರುದ್ಯೋಗ ಅಂದ್ರೆ ಕೆಲಸ ಇದ್ರೂ ಕೂಡ ಕೆಲಸ ಮಾಡದೇ ಇರುವ ಸ್ಥಿತಿಗೆ ಐಚ್ಛಿಕ ನಿರುದ್ಯೋಗ. ವಿದ್ಯಾವಂತರ ಅನುಭವಿಸುವ ನಿರುದ್ಯೋಗವನ್ನ ಶ್ವೇತ ನಿರುದ್ಯೋಗ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇಲ್ಲಿ ಬರೋಣ ಸ್ನೇಹಿತರೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್, ಭಾರತದ ರಾಷ್ಟ್ರೀಯ ಸಮೀಕ್ಷಾ ಆಯೋಗ ಅಂತ ಕರಿತೀವಿ. ಆ ಎನ್ ಎಸ್ ಎಸ್ ಓದ ಪ್ರಕಾರ ನಿರುದ್ಯೋಗವನ್ನ 3 ಪ್ರಕಾರ ಮಾಡ್ತೀವಿ. ಒಂದು ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ, 2 ವಾರದ ಸ್ಥಿತಿಯ ನಿರುದ್ಯೋಗ, ಇನ್ನೊಂದು ದಿನದ ಸ್ಥಿತಿಯ ನಿರುದ್ಯೋಗ. ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂದ್ರ ಒಬ್ಬ ವ್ಯಕ್ತಿ ಒಂದು ವರ್ಷದಾಗ 183 ದಿನ ಕೆಲಸ ಮಾಡಲೇಬೇಕು. ಒಂದು ವೇಳೆ ಆತ 183 ದಿನಗಳ ಕಾಲ ಕೆಲಸ ಮಾಡದೇ ಇದ್ರೆ ಅದನ್ನ ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂತ ಕರಿತೀವಿ. ವ್ಯಕ್ತಿ ಒಂದು ವರ್ಷದಲ್ಲಿ 183 ದಿನಗಳ ಕಾಲ ಉದ್ಯೋಗ ಮಾಡದೇ ಇದ್ರೆ ಅದನ್ನ ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂತ ಕರಿತೀವಿ. ಇನ್ನ ವಾರದ ಸ್ಥಿತಿಯ ನಿರುದ್ಯೋಗ ಅಂದ್ರ ಒಂದು ವಾರದಲ್ಲಿ ದಿನದ 1 ಗಂಟೆಯಾದರೂ, ಯಾವ್ದಾದ್ರೂ ಒಂದು ದಿನದ 1 ಗಂಟೆಯಾದರೂ ಕೆಲಸ ಮಾಡಲೇಬೇಕು. ವಾರದಲ್ಲಿ 1 ದಿನದ 1 ಗಂಟೆ ಕೆಲಸ ಮಾಡದೇ ಇದ್ರೆ ಅದನ್ನ ವಾರದ ಸ್ಥಿತಿಯ ನಿರುದ್ಯೋಗ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇನ್ನ ಕೊನೆಯದಾಗಿ ದಿನದ ಸ್ಥಿತಿಯ ನಿರುದ್ಯೋಗ ಅಂದ್ರ ಒಂದಿಂದ ಒಂದು ಗಂಟೆ ಆದ್ರೂ ಕೆಲಸ ಮಾಡ್ಲಿಲ್ಲ ಅಂದ್ರ ಅದನ್ನ ದಿನದ ಸ್ಥಿತಿಯ ನಿರುದ್ಯೋಗ ಅಂತ ಹೇಳಿ ಕರೆಯಲ್ಪಡ್ತೀವಿ. ಸ್ನೇಹಿತರೆ, ನಾವು ಇಲ್ಲಿಯವರೆಗೆ ನಿರುದ್ಯೋಗ ಮತ್ತು ಬಡತನ ಅನ್ನುವಂಥ ವಿಚಾರವನ್ನು ಅಧ್ಯಯನ ಮಾಡಿದೆವು. ನಾಳೆಯ ಅವಧಿಯಲ್ಲಿ ಮತ್ತೆ 9 ಗಂಟೆಗೆ ನಾವು ನೀವು ಭೇಟಿಯಾಗೋಣ. 9 ಗಂಟೆ 10 ಗಂಟೆಯವರೆಗೆ ಮತ್ತೆ ಇದರ ಮುಂದುವರೆದ ಭಾಗನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಓದ್ರಿ, ಶುಭರಾತ್ರಿ, ಚೆನ್ನಾಗಿ ಊಟ ಮಾಡಿ. ಯಾಕಂದ್ರೆ ಕಾಲ್ಫಾರ್ಮ್ಗಳು ಮತ್ತೆ ಜಾಸ್ತಿ ಆಗ್ತಾ ಇದ್ದಾವೆ, ಎಷ್ಟು ಪ್ರಯತ್ನ ಪಟ್ಟರು ಕೂಡ ಕಡಿಮೆನೆ. ಮತ್ತೆ ಹೇಳ್ತಾ ಇದ್ದೆ ನಾನು, ಹವ್ಯಾಸ ಬದಲಿಸಿ ನೋಡು, ಹಣೆ ಬರ ಬದಲಾದಿತ್ತು, ದೃಷ್ಟಿ ಬದಲಾಯಿಸಿ ನೋಡು, ಸೃಷ್ಟಿ ಬದಲಾದಿತ್ತು, ದೋಣಿ ಬದಲಿಸುವ ಅಗತ್ಯವಿಲ್ಲ, ದಿಕ್ಕು ಬದಲಿಸಿದ್ರೆ ಸಾಕು, ದೋಣಿ ತನ್ನ ದಳ ಸೇರಿತು ಅಂತ. ಅದಕ್ಕೆ ಚೆನ್ನಾಗಿ ಓದ್ರಿ, ಸಕ್ಸಸ್ ಆಗೇ ಆಗ್ತರಿ. ನೀವು ಪರಿಶ್ರಮ ಪಟ್ರೆ ದೇಹಕ್ಕೆ ಬಿದ್ದಂತ ಜ್ಞಾನ, ಭೂಮಿಗೆ ಬಿದ್ದ ಬೀಜ ಒಂದಿನ ಮಳಿಕೊಳ್ಳೇಬೇಕು. ನಿಮ್ಗೆ ಆ ದೇವರು ಒಳ್ಳೇದು ಮಾಡೇ ಮಾಡ್ತಾನ ಅನ್ನುವಂತ ಭರವಸೆಯೊಂದಿಗೆ ಎಲ್ಲರಿಗೂ ಶುಭರಾತ್ರಿಯನ್ನು ತಿಳಿಸ್ತಾ ಇದ್ದೇನೆ. ಶುಭರಾತ್ರಿ, ಒಳ್ಳೇದಾಗ್ಲಿ, ಗುಡ್ ನೈಟ್. ಮತ್ತೆ ನಾಳೆ ಅವಧಿಯಲ್ಲಿ 9 ಗಂಟೆಗೆ ನಾವು ನೀವು ಭೇಟಿಯಾಗೋಣ. ಶುಭರಾತ್ರಿ.